ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ವೀಕ್ಷಕರ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಹಣ ಉಳಿಸುವುದರ ಬಗ್ಗೆ ಮಾತಾಡಿದ್ದಲ್ಲ, ಹಣ ಉಳಿಸೋದಕ್ಕೆ ಏನಪ್ಪ ಮಾಡಬೇಕು ಅದರ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಹಣ ಹೇಗೆ ಉಳಿಸ್ಬೇಕಲ್ವ, ಇದು ನನ್ನ ಲೆಕ್ಕದಲ್ಲಿ ಎಲ್ಲರ ಸಮಸ್ಯೆ. ಒಬ್ಬರಿಗಂತಲ್ಲ ಎಲ್ಲರಿಗೂ ಕೂಡ ಇದೊಂದು ಸಮಸ್ಯೆ, ಹಣನೇ ಉಳಿಯುವುದಿಲ್ಲ ಅಂತಲ್ಲೋ. ಯಾರು 100 ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನಿಗೆ ಮತ್ತೆ 100 ರೂಪಾಯಿ ಅಗತ್ಯ ಇರ್ತದೆ, ಯಾರು 1000 ರೂಪಾಯಿ ಸಂಪಾದನೆ ಮಾಡ್ತಾನೆ 1000 ರೂಪಾಯಿ ಅಗತ್ಯ ಇರ್ತದೆ, ಲಕ್ಷಗಟ್ಟಲೆ ಸಂಪಾದನೆ ಮಾಡಿ ಲಕ್ಷಗಟ್ಟಲೆಯ ಹಣ ಬೇಕಾಗಿರ್ತದೆ. ಅದೇ ರೀತಿ ಕೋಟಿಗಟ್ಟಲೆ ಮಾಡೋದ್ರೆ ಕೋಟಿಗಟ್ಟಲೆ ಮತ್ತಷ್ಟು ಬೇಕಾಗಿರ್ತದೆ. ಯಾರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಲ್ಲ, ಯಾರು ಕೂಡ ನೆಮ್ಮದಿಯಾಗಿ ಕೂಡ ಹಣದ ವಿಚಾರದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಯಾರೇ ಇರಲಿ, ಬೇಕಾದರೆ ನಮ್ಮ ಬಡವರಿಂದ ಹಿಡಿದು ಮಧ್ಯಮ ವರ್ಗ ಹಿಡಿದು ಎಂಥ ಕೋಟ್ಯಾಧಿಪತಿಗಳು ಬಿಲಿಯನಾಧಿಪತಿಗಳು ಕೂಡ ವಿಶೇಷ ರೀತಿಯಲ್ಲಿ ಹಣಕಾಸಿನಲ್ಲಿ ತೊಂದರೆಯನ್ನು ಅನುಭವಿಸ್ತಾನೆ ಇರ್ತಾರೆ. ಅಂದರೆ ಅವರಿಗೆ ಮತ್ತಷ್ಟು ಬೇಕಾಗುತ್ತೆ, ಇನ್ನಷ್ಟು ಬೇಕಾಗುತ್ತೆ. ಆದರೆ ಆಸೆ ಅಂತೂ ಬಿಡುವುದಿಲ್ಲ ನೋಡಿ, ಯಾರಿಗಾದರೂ ಅಷ್ಟೇ. ಆದರೂ ಕೂಡ ಕೆಲವರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಹಣ ಕೂಡ ಉಳಿಸಲಿಕ್ಕೆ ಆಗುವುದಿಲ್ಲಪ್ಪ, ಏನೋ ಮಾಡಲಿಕ್ಕೆ ಆಗುದಿಲ್ಲ. ಅಲ್ಲ, ಮನೆ ಗೃಹಿಣಿಯರಾದರೆ ಏನೋ ಒಂದು ಕಡೆ ಸಾಂಬಾರು ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಹಾಕಿ ಏನೋ ಉಳಿಸ್ತಾರೆ, ಬಟ್ ಅದು ಉಳಿತಾಯ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ. ಯಾವಾಗೂ ಎಮರ್ಜೆನ್ಸಿ ಆಯಿತು ಅಲ್ಲಿಂದಲೇ ತೆಗೆದುಕೊಡ್ಬೇಕಾಗುತ್ತೆ. ಗಂಡ ಏನಾದರೂ ಬಂದು ಕೇಳ್ಕೊಂಡು ಬಿಟ್ಟರು ಇಂಥದ್ರಲ್ಲಿ ತೊಂದರೆ ಉಂಟು ಅಂತ, ಸೊ ಅದಕ್ಕೆ ಕೊಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತಪ್ಪ. ಸೊ ಇದರ ಬಗ್ಗೆ ನೋಡ್ಕೊಳ್ಬೇಕಾದ ಅದಕ್ಕೋಸ್ಕರ ಹಣವನ್ನು ಹೇಗಪ್ಪ ಉಳಿಸ್ಬೋದಲ್ವ, ನಾನು ನಿನ್ನೆ ಹೇಳಿದೆ ನಿಮಗೆ. ಸೊ ವಿಶೇಷ ರೀತಿಯಲ್ಲಿ ನಮ್ಮ ಜಾತಕದಲ್ಲಿ 4 ತತ್ವದ ರಾಶಿಗಳಿರ್ತವೆ. ಅದರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಪೃಥ್ವಿತತ್ವದ ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಪೃಥ್ವಿತತ್ವದ ರಾಶಿ ಬಂದು ವೃಷಭ, ಕನ್ಯಾ ಮತ್ತು ಮಕರ ರಾಶಿಗಳು ಅಲ್ವಾ. ವೃಷಭ, ಕನ್ಯಾ ಮತ್ತು ಮಕರ ರಾಶಿ ಪೃಥ್ವಿತತ್ವದ ರಾಶಿಗಳು. ಯಾವಾಗ ಈ ರಾಶಿ ಕೆಲಸ ಮಾಡಿದೆ ಅಥವಾ ಈ ರಾಶಿ ಆಕ್ಟಿವೇಟ್ ಆಗಿಬಿಡ್ತದೆ, ಆಗ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ನಮ್ಮನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಹಣ ಜಮಾವಣೆ ಆಗುತ್ತೆ ಅಥವಾ ಆ ರಾಶಿಯ ಮೇಲೆ D1 ಚಾರ್ಟ್ ಅಂದರೆ ಲಗ್ನ ಕುಂಡಲಿಯಲ್ಲಿ ಗುರುವಿನ ದೃಷ್ಟಿ ಅಥವಾ ಬುಧನ ದೃಷ್ಟಿ, ಚಂದ್ರನ ದೃಷ್ಟಿ ಅಥವಾ ಶುಕ್ರನ ದೃಷ್ಟಿ ಏನಾದರೂ ಇದ್ದರೆ ಹಣಕಾಸು ಉಳಿಸ್ಬೋದು. ಅದೇ ರೀತಿ ನವಾಂಶದಲ್ಲಿ ಕೂಡ ಪೃಥ್ವಿತತ್ವದ ರಾಶಿಗಳ ಮೇಲೆ ಗುರುವಿನ ದೃಷ್ಟಿ, ಚಂದ್ರನ ದೃಷ್ಟಿ ಅಥವಾ ಶುಕ್ರನ ದೃಷ್ಟಿ, ಬುಧನ ದೃಷ್ಟಿ ಇದ್ರೂ ಕೂಡ ಹಣಕಾಸು ಉಳಿಸಲಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಅದಕ್ಕೆ ವ್ಯತಿರಿಕ್ತವಾಗಿ ಎಲ್ಲೋ ಒಂದು ಕಡೆ ಶನಿಯ ದೃಷ್ಟಿ ಬಿದ್ದುಬಿಡ್ತು, ರಾಹುವಿನ ದೃಷ್ಟಿ ಬಿದ್ದುಬಿಡ್ತು ಅಥವಾ ರಾಹು ಅಲ್ಲಿದ್ದಾನೆ ಶನಿ ಅಲ್ಲಿದ್ದಾನೆ ಅಲ್ವಾ, ಕೇತುವಿನ ದೃಷ್ಟಿ ಬಿದ್ದುಬಿಡ್ತು, ಅದೇ ರೀತಿ ಕುಜನ ದೃಷ್ಟಿ ಬಿದ್ದುಬಿಡ್ತು ಅಥವಾ ನಮ್ಮ ಸೂರ್ಯನ ದೃಷ್ಟಿ ಬಿದ್ದುಬಿಡ್ತು ಅಂದರೆ ಹಣಕಾಸು ಉಳಿಸಲಿಕ್ಕೆ ಆಗೋದಿಲ್ಲ, ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಅದರಲ್ಲೂ ಕೂಡ ಕುಜ ನೋಡ್ತಾ ಇದ್ದಾನೆ ಅಂದರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಕುಜ ನೋಡ್ತಾ ಇದ್ದಾನೆ ಹಣಕಾಸಿನ ವಿಚಾರದ, ಅದು ಕೂಡ ಸಾಲ ಸೋಲ ಅಂತ ಒದಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ನಮಗೆ ಉಂಟಾಗುತ್ತೆ. ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ದಶಾಭುಕ್ತಿ, ಯಾವಾಗ ದಶಾಭುಕ್ತಿ ನಡೀತೆ ಆ ಮೂಮೆಂಟಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾವುದೋ ಒಂದು ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ, ಓಕೆನಾ. ಆ ದಶೆ ನಡಿಬೇಕಾದ್ರೆ ಆ ದಶಾನಾಥ ಯಾರಿದ್ದಾನೆ, ಆತ ಜಾತಕದ ಆತ ಯಾವುದೇ ನಕ್ಷತ್ರದ 2ನೇ ಪಾದದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ, ಓಕೆನಾ. 2ನೇ ಪಾದದಲ್ಲಿದ್ದಾನೆ ಅಂದರೆ ನವಾಂಶ ಯಾವುದು ಬರ್ತದೆ 2ನೇ ಪಾದದಲ್ಲಿದ್ದಾಗ, ನವಾಂಶ ಬಂದು ಪೃಥ್ವಿತ್ವದ ನವಾಂಶನೇ ಇರ್ತದೆ. ಒಂದು ನವಾಂಶದಲ್ಲಿ ಆ ಪ್ಲಾನೆಟ್ ಬಂದು ವೃಷಭ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಅಥವಾ ಮಕರ ರಾಶಿಯಲ್ಲಿ ಇದ್ದೇ ಇರ್ತಾನೆ. ಸೊ ಆಗ ಏನಾಗುತ್ತೆ, ನಂಬರ್ 2 ಅಂದರೆ 2ನೇ ಪಾದದಲ್ಲಿ ಯಾವ ಪ್ಲಾನೆಟ್ ಇರ್ತದೆ ಅದರ ದಶಾಭುಕ್ತಿ ನಡೆದಾಗ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ವಿಶೇಷ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಆ ನಂತರದ ವಿಚಾರ, ಯಾಕಂದರೆ ಆ ರಾಶಿ ಹೇಗಿದೆ ಅದನ್ನು ಯಾರು ನೋಡ್ತಾ ಇದ್ದಾರೆ, ಯಾರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಆಸ್ಪೆಕ್ಟ್ ಯಾರ್ದಿದೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಪರವಾಗಿಲ್ಲ, ಒಳ್ಳೆಯ ಆಸ್ಪೆಕ್ಟ್ ಉಂಟು, ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ, ಓಕೆನಾ. ಈಗ ಹಣಕಾಸಿನ ಉಳಿಸಬೇಕಪ್ಪ, ಏನಪ್ಪ ಮಾಡ್ಕೊಳ್ಬೋದು ಅಲ್ವಾ. ಜಸ್ಟ್ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಹಣಕಾಸು ಉಳಿಸಬೇಕು ನಮಗೆ ಯಾವ ರೀತಿ ನಾವು ಉಳಿಸ್ಬೋದು ಅಂತ. ತುಂಬ ಜನ ಬ್ಯಾಂಕಲ್ಲಿ ಇಟ್ಟಿರ್ತೀರಾ ಅಥವಾ ಬ್ಯಾಂಕ್ ಪಾಸ್ಬುಕ್ ಮಾಡಿ ಇಲ್ಲೋ FD ಮಾಡಿರ್ತೀರಾ, ಇನ್ನು ಕೆಲವರೆಲ್ಲ ಸೇವಿಂಗ್ಸ್ ಮಾಡಿರ್ತಾರೆ, ಓಕೆ ನೋ ಪ್ರಾಬ್ಲಮ್. ಅದೆಲ್ಲ ಮಾಡಿ ಆದರೂ ಕೂಡ ಏನಾಗುತ್ತೆ, ಉಳಿಯುವುದಿಲ್ಲ ಅಲ್ವಾ, ಕೆಲವೊಂದು ಬಾರಿ ಉಳಿಯುವುದಿಲ್ಲ. ಅದಕ್ಕೋಸ್ಕರ ಏನಂದರೆ ಇದು ನೋಡಿ, ಇದು ವೃಷಭ ರಾಶಿ. ಈ ವೃಷಭ ರಾಶಿ ಅಂದ್ರೇನು, ಪೃಥ್ವಿತತ್ವದ ರಾಶಿ, ಓಕೆನಾ. ಕನ್ಯಾ ರಾಶಿ ಪೃಥ್ವಿತತ್ವದ ರಾಶಿ, ಓಕೆ. ಆನಂತರ ಮಕರ ರಾಶಿ ಒಂದು ಪೃಥ್ವಿತತ್ವದ ರಾಶಿ. ಈಗ ಈ ಪೃಥ್ವಿ ಅಂದರೆ ಏನು, ಈ ಪೃಥ್ವಿ 3 ಬಗೆಯ ಪೃಥ್ವಿ ಉಂಟಲ್ವಾ, ಎಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ. ಈಗ ವೃಷಭ ರಾಶಿ ಅಂದರೆ ಅದು ವಿಶೇಷ ರೀತಿಯಲ್ಲಿ ಶುಕ್ರನಿಗೆ ಸಂಬಂಧಪಟ್ಟ ರಾಶಿ ಅಲ್ವಾ, ಶುಕ್ರ ಅದಕ್ಕೆ ಅಧಿಪತಿಯಾಗಿರ್ತಾನೆ. ಈ ರಾಶಿ ಶುಕ್ರನಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಅಲ್ಲಿ ವಿಶೇಷ ರೀತಿಯಲ್ಲಿ ವೃಷಭ ರಾಶಿ ಅಂದರೆ ಪೃಥ್ವಿತತ್ವದ ರಾಶಿ ಉಂಟು. ಹಾಗಾದರೆ ಈ ಪೃಥ್ವಿ ಯಾವುದು ಅಲ್ವಾ, ಶುಕ್ರನಿಗೆ ಸಂಬಂಧಪಟ್ಟಂಥ ಪೃಥ್ವಿ ಯಾವುದು, ಅದು ಗಾರ್ಡನ್ ಅಂತ ಕರೀತೇವೆ, ಓಕೆ. ಇದು ಗಾರ್ಡನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ವಿಶೇಷ ರೀತಿಯಲ್ಲಿ ಗಾರ್ಡನ್ಗೆ ಸಂಬಂಧಪಟ್ಟಂತೆಯೇ ಕೆಲಸ ಮಾಡ್ತದೆ. ಅದೇ ರೀತಿ ಕನ್ಯಾ ರಾಶಿ ಪೃಥ್ವಿ ಯಾವುದು ಅಲ್ವಾ, ಅದಕ್ಕೆ ಅಧಿಪತಿ ಬಂದು ಯಾರು, ಬುಧನ ಆಗಿರ್ತಾನೆ. ಹಾಗಾದರೆ ಬುಧನಿಗೆ ಮತ್ತು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಆ ಪೃಥ್ವಿ ಯಾವುದು, ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದ? ನಾನು ಪ್ರಿಯಾ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಗಂಡನ ಬಗ್ಗೆ ತಿಳ್ಕೊಬೇಕು. ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ? 23 ಜೂನ್. ಹಾ, ಓಕೆ. 1985. 23 ಜೂನ್ 1985 ಅಲ್ವಾ? ಹಾ, ಓಕೆ. ಸಮಯ? ಟೈಮ್? 9:35 AM. 9:35 AM ಅಲ್ವಾ?
ಓಕೆ. ಸೊ ಅವರ ಹೆಸರು ಸಂದೀಪ್. ಓಕೆ, ನೋಡೋಣ. ಅವ್ರದ್ದು ಮಗ ನಕ್ಷತ್ರ ಸಿಂಹರಾಶಿನ ಗೊತ್ತಾ ನಿಮಗೆ? ಮಗ ನಕ್ಷತ್ರ ಸಿಂಹರಾಶಿಯ ಜಾತಕ ನೋಡೋಣ. ಈ ಜಾತಕ ಏನು ಹೇಳುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಸೊ ಈ ಮಗ ನಕ್ಷತ್ರ ಸಿಂಹರಾಶಿಯ ಜಾತಕ ಏನಾಗುತ್ತೆ ಪ್ರಿಯಾ ಅವರು? ನಿಮ್ಮ ಹೆಸರು ಪ್ರಿಯಾ ಅಂತ ಹೇಳಿದ್ದ? ನಿಮ್ಮ ಹೆಸರು ಪ್ರಿಯಾ. ಓಕೆ, ಪ್ರಿಯಾ ಅವರೇ, ಏನಾಗುತ್ತೆ ಈ ಜಾತಕ ನೋಡಿ. ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಅವ್ರಿಗೆ ಚಂದ್ರನ ದರ್ಶನ ನಡೀತಾ ಉಂಟು. ಚಂದ್ರ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ. ಓಕೆ, ಏನಾಗುತ್ತೆ ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಚಂದ್ರ ದರ್ಶನ ನಡೀತಾಂಡು, ಮಗ ನಕ್ಷತ್ರದಲ್ಲಿದ್ದಾನೆ ಆತ, ಅದನ್ನು ರಾಹು ನೋಡ್ತಾ ಇದ್ದಾನೆ. ಅಂದರೆ ಆಸ್ಪೆಕ್ಟ್ ಏನೋ, ರಾಹುವಿನ ಆಸ್ಪೆಕ್ಟ್ ಉಂಟು. ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಅಂತ ಒಂದನೇ ಇಂಡಿಕೇಶನ್. ಅರ್ಥ ಆಯ್ತಾ? ಹಲೋ, ಅದು ಹೇಳಬೇಕು ನನಗೆ ಹೌದಾ ಅಲ್ವಾ ಅಂತ ಗೊತ್ತಾಗಬೇಕು ತಾನೇ ಹಣಕಾಸಿನ ವಿಚಾರದಲ್ಲಿ ತೊಂದರೆ. ನಾನು ಒಂದನೇ ಇಂಡಿಕೇಶನ್. ಎರಡನೇ ಇಂಡಿಕೇಶನ್ ಏನುಂಟಂದರೆ ಅವರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಎಲ್ಲಿ ಕಾರ್ಯಕ್ಷೇತ್ರ ಉಂಟು, ಆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ತೊಂದರೆ. ಎಲ್ಲಿವರೆಗೆ ತೊಂದರೆ ಅಂದರೆ ಕೆಲಸವನ್ನೇ ಬಿಟ್ಟು ಬಂದು ಬಿಡೋಣ, ಯಾವುದು ನನಗೆ ಬೇಕಾಗಿಲ್ಲ, ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಟೆನ್ಷನ್ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ ಅಂಥ ಪರಿಸ್ಥಿತಿ ಹೌದಾ? ಸೊ ಏನು ಮಾಡೋಕ್ಕಾಗಲ್ಲಮ್ಮ, ತುಂಬ ಪ್ರಾಬ್ಲಮ್ ಇದೆ, ತುಂಬ ಕಿರಿಕಿರಿ ಇದೆ, ತುಂಬ ಇರಿಟೇಷನ್ ಇದೆ, ತುಂಬ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಒಂದು ನೆನ್ಪಿಟ್ಕೊಳ್ಬೇಕು, ಈ ಜಾತಕದಲ್ಲಿ ಅವರಿಗೆ ಚಂದ್ರದಶೆ ನಡೀತಾ ಉಂಟು. ಇದು ಸಾಧಾರಣ 2026ರವರೆಗೆ ಚಂದ್ರದಶೆ ನಡೀತೆ. ಅವರ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಅಂತ ಹೇಳ್ತಾನೆ. ಅದರ ಜೊತೆಗೆ ಏನಾಗುತ್ತೆ, ಈಗ ಗುರುಭುಕ್ತಿ ನಡೀತಾ ಉಂಟು. ಓಕೆನಾ? ಈಗ ಗುರುಭುಕ್ತಿ ನಡೆದು ಏನಪ್ಪ, ಗುರುಭುಕ್ತಿ ನಡೆಯುವಾಗ ಏನಾದರೂ ಆತ ಒಳ್ಳೆಯ ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಹೇಳಿಕೊಡ್ತೇನೆ ನಿಮಗೆ. ಗುರುಭುಕ್ತಿ ನಡೆಯುವಾಗ ಏನಾಗುತ್ತೆ ನೋಡಿ, ಗುರುಭುಕ್ತಿ ನಡೀತಾ ಉಂಟು, ಮೋಸ ಹೋಗ್ತಾರೆ. ಯಾವುದರಲ್ಲಿ? ಹಣಕಾಸಿನ ವಿಚಾರದಲ್ಲಿ ಈ ಅಪ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಬೇರೆಯವರ ಹತ್ರ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ. ಹೋದರೆ ಡೆಫಿನೆಟ್ ಆಗಿ ನಮ್ಮ ಒಂದು ಮಂಡೆ ಬೋಳಿಸ್ಕೊಳ್ಬೇಕಂದ್ರೆ ಅಷ್ಟು ಹಣಕಾಸಿನ ತೊಂದರೆ ಕ್ರಿಯೇಟ್ ಆಗುತ್ತೆ. ಮೋಸ ಹೋಗಿಬಿಡ್ತಾರೆ, ಅವ್ರು ಕೊಡುವುದೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಏನು ಮಾಡಬೇಕು ಅವರು? ಏನು ಮಾಡಬೇಕು ನಾನು ಹೇಳ್ತಾನೆ, ಸುಮ್ಮನೆ ಇರಲಿ, ಕೇಳಿ, ಸುಮ್ಮನೆ ಇದ್ದು ಬಿಡಿ, ಏನು ಬೇಕಾಗಿಲ್ಲ. ಈಗ ಏನಾಗುತ್ತೆ, ಗೋಚರದಲ್ಲಿ ಗುರು ಎಲ್ಲಿ ಬರ್ತಾನೆ? ಈಗ ಗೋಚರದಲ್ಲಿ ಗುರು ಧನುರಾಶಿಗೆ ಬಂದುಬಿಟ್ಟಿದ್ದಾನೆ. ಬಟ್ ಅಲ್ಲಿ ಶನಿ ಇದ್ದಾನೆ, ಶನಿ ಚೇಂಜ್ ಆಗಬೇಕು. ಈ ಶನಿ ಚೇಂಜ್ ಆದ ನಂತರ ಶನಿ ಯಾವಾಗ ಜನವರಿ 25ನೇ ತಾರೀಕು ನಾನು ಚೇಂಜ್ ಆಗ್ತಾನೆ. ಆನಂತರ ಏನಾಗುತ್ತೆ, ಆ ಗುರು ಚಂದ್ರನನ್ನು ನೋಡ್ತಾನೆ. ಗುರು ಚಂದ್ರನ ನೋಡಿದಾಗ, ಗೋಚರದ ಗುರು ಚಂದ್ರನನ್ನು ನೋಡಿದಾಗ ಈ ವಿಷಯದಲ್ಲಿ ಅವರಿಗೆ ರಿಲೀಫ್ ಸಿಗುತ್ತೆ. ಯಾವಾಗ ಸಿಗುತ್ತೆ? ಜನವರಿ 25ನೇ ತಾರೀಕಿನ ನಂತರ ಸಿಗುತ್ತೆ. ಹಾಗಾದರೆ ಜನವರಿ 25ನೇ ತಾರೀಕಿನಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಏನು ನೋಡಿ, ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಆ ಮೂಮೆಂಟಲ್ಲಿ ಅವರಿಗೆ ಕೆಲಸದಲ್ಲಿದ್ದಂಥ ಅಬ್ಸ್ಟಕಲ್ಸ್ ಏನು ಅದು ಕೂಡ ದೂರ ಆಗ್ಬೋದು. ಅದರ ಜೊತೆಗೆ ಅವರಿಗೆ ಹಣಕಾಸಿನ ತೊಂದರೆ ಏನು ಅದು ಕೂಡ ದೂರ ಆಗ್ಬೋದು. ಎಲ್ಲದರಲ್ಲೂ ರಿಲೀಫ್ ಆಗಿ ಬರುವಂಥ ಯೋಗಗಳು ತುಂಬ ಜಾಸ್ತಿ ರಿಲೀಫ್ ಅಂತ ಆಗಿ ಆಗ್ತಾರೆ. ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಅಂತ ಖಂಡಿತ ಇಲ್ಲ. ಬಟ್ ಈ ಜಾತಕ ಭಾರಿ ಜಾಗ್ರತೆ ಬೇಕು ಅಂತ ಹೇಳ್ತೇನೆ. ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಅವ್ರಿಗೆ. ಅವ್ರಿಗೆ ಗುರುಭುಕ್ತಿಗಿಂತ ಮುಂಚೆ ರಾಹುಭುಕ್ತಿ ನಡೀತಾ ಇದ್ದು. ರಾಹುಭುಕ್ತಿ ನಡೆಯುವಾಗ ಮ್ಯಾರೇಜ್ ಆಗಿರುವಂಥದ್ದು ಹೌದಾ? 2018ಕ್ಕಿಂತ ಮುಂಚೆ, ಅಂದರೆ 2018 ಎಂಡ್ವರೆಗೆ ರಾಹು ಭುಕ್ತಿ ಇತ್ತು, ಅದಕ್ಕಿಂತ ಮುಂಚೆನೇ ಮ್ಯಾರೇಜ್ ಆಗಿದೆ. ಯಾಕಂದರೆ ಆ ಮ್ಯಾರೇಜ್ ಕೂಡ ಲವ್ ಮ್ಯಾರೇಜ್ ಆಗಿರುವಂಥದ್ದು ಹೌದಾ? ಓಕೆ, ತೊಂದರೆ ಇಲ್ಲ ಬಿಡಿ. ಸೊ ಲವ್ ಮ್ಯಾರೇಜ್ ಆಗಿದೆ, ಎಂಜಾಯ್ ಮಾಡ್ತೀರಿ, ಏನು ಮಾಡಿ, ಓಕೆ, ತೊಂದರೆ ಇಲ್ಲ. ಬಟ್ ಈಗಿನ ಪ್ರಾಬ್ಲಮ್ ಅದಲ್ಲ, ಈಗಿನ ಪ್ರಾಬ್ಲಮ್ ಕೆಲಸದಲ್ಲಿ, ಹಣಕಾಸಿನಲ್ಲಿ. ಸೊ ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಪರಿಹಾರಗಳು ಬೇಕಾಗಿಲ್ಲ, ವೆಯ್ಟ್ ಮಾಡಿ. ಅವರಿಗೆ ಸಾಧ್ಯ ಉಂಟು ಅಂತಾದರೆ ಅವ್ರೇನು ಮಾಡ್ಬೋದು, ಸ್ವಲ್ಪ ಎಳ್ಳೆಣ್ಣೆಯನ್ನು ತೆಗೆದುಕೊಂಡೋಗಿ ಈಶ್ವರನ ಟೆಂಪಲ್ಗೆ ದಾನ ಮಾಡಬೇಕು. ಈಶ್ವರನ ಟೆಂಪಲ್ಗೆ ಹೋಗಿ ಹಾಕಬೇಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ವೇಳೆ ಅವರು ಹಾಕಿಲ್ಲ ಅಂದರೆ ನೀವು ಆದರೂ ಸರಿನೇ, ಎಳ್ಳೆಣ್ಣೆಯನ್ನು ಸೋಮವಾರ ದಿವಸ ತೆಗೆದುಕೊಂಡು ಹೋಗಿ ಈಶ್ವರನ ಟೆಂಪಲ್ಗೆ ಅವರ ಹೆಸರಿನಲ್ಲಿ ಅರ್ಪಣೆ ಮಾಡಿ ಬನ್ನಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪ್ರಿಯಾ ಅವರೇ, ಖಂಡಿತ ಒಳ್ಳೆಯದಂತ ಆಗಿ ಆಗುತ್ತೆ. ಓಕೆನಾ? ಓಕೆ. ಸೊ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ರೈಟ್, ಬಂದ ಮೇಡ. ಸೊ ಈ ರೀತಿ ಅಲ್ವಾ ಒಂದು ಜಾತಕೆಲ್ಲ ಹೇಗೆ ಕೆಲಸ ಮಾಡ್ತಾರೆ ನೋಡಿ ಅಲ್ವಾ. ತೊಂದರೆನೆ ಕೆಲವೊಮ್ಮೆ, ಇರಿಟೇಷನ್, ಕಿರಿಕಿರಿ ಅಲ್ಲಿ ನಾವು ಎಷ್ಟೇ ಏನೇ ಮಾಡಿದರೂ ಕೂಡ ಕೆಲವೊಂದು ಬಾರಿ ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇರೋದು, ಕೆಲವೊಮ್ಮೆ ತುಂಬ ಇರಿಟೇಷನ್ ಆಗುವಂಥದ್ದು. ಬಟ್ ಸಂಯಮ ಇಟ್ಕೊಳ್ಬೇಕು, ಯಾಕಂದರೆ ಎಲ್ಲೋ ಗೋಚರದ ಗ್ರಹ ಬಂದು ಆ ಗ್ರಹವನ್ನು ವೀಕ್ಷಣೆ ಮಾಡ್ತಾ ಇದ್ದಾಗ ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ಬರೆದು. ಈಗ ನೋಡಿ ಅವರ ಗುರು ಈಗ ಧನುರಾಶಿಗೆ ಬಂದು, ಸಿಂಹರಾಶಿಯ ಒಂದು ಚಂದ್ರನ ಮೇಲೆ ಭಾಗ್ಯ ದೃಷ್ಟಿಯಿಂದ ನೋಡ್ತಾನೆ. ಆಗ ನೋಡಿ, ಆಗ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ ಜನವರಿ ಹತ್ತಿರ ಬರಬೇಕು, ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಶನಿ ಇದ್ದ ನೋಡಿ, ಶನಿ ಅಲ್ಲಿಂದ ಹೊರಟು ಹೋಗಬೇಕು. ಶನಿ ಡಿಸ್ಟರ್ಬೆನ್ಸ್ ಉಂಟು ಈಗ. ಶನಿ ಇದ್ದಾನೆ ಜೊತೆ ಕೇತು ಇದ್ದಾನೆ, ಸೊ ಎಲ್ಲರೂ ಒಟ್ಟಾಗಿ ಬಿಟ್ಟಿದ್ದಾರೆ ಅಂತ ಒಂದು ಪರಿಸ್ಥಿತಿ. ಸೂರ್ಯ ಕೂಡ ಅಲ್ಲೇ ಇದ್ದಾನೆ ಅಲ್ವಾ, ಅಂಥ ಪರಿಸ್ಥಿತಿ. ಎನಿವೆ, ಅದೆಲ್ಲ ಚೇಂಜ್ ಆದ ನಂತರ ಜನವರಿ 25ನೇ ತಾರೀಕಿನ ನಂತರ ಬರುವಂಥ ಒಂದು 2.5 ತಿಂಗಳೇನು ಉಂಟು ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ರಿಕವರಿ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಹಣಕಾಸು ಬೇಕಲ್ವಾ. ಕನ್ಯಾರಾಶಿ, ಓಕೆ, ಕನ್ಯಾರಾಶಿಗೆ ಸಂಬಂಧಪಟ್ಟಿದೆ. ಕನ್ಯಾರಾಶಿಯ ಭೂಮಿ ಯಾವುದು? ಕನ್ಯಾರಾಶಿಯ ಭೂಮಿ ಬಂದು ಹೊಲ ಗದ್ದೆಗಳು. ಅಂದರೆ ಅಲ್ಲಿ ಏನು ನಾವು ಪೈರನ್ನು ಬೆಳಿತೇವೆ, ಏನು ಅನ್ನ ಊಟ ಮಾಡ್ತೇವೆ ಅಥವಾ ಏನು ಮಾಡ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಕನ್ಯಾರಾಶಿ ಕೆಲಸ ಮಾಡ್ತದೆ. ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂದರೆ ಹೊಲ ಮತ್ತು ಗದ್ದೆಗಳಿಗೆ ಸಂಬಂಧಪಟ್ಟಂತೆ. ಈ ಪೃಥ್ವಿ, ಇದು ಗಾರ್ಡನ್, ಇದು ಬಂದು ಹೊಲ ಮತ್ತು ಗದ್ದೆಗಳು. ಇನ್ನೊಂದುಂಟು ನೋಡಿ, ಮಕರ ರಾಶಿ. ಮಕರ ರಾಶಿಗೆ ಅಧಿಪತಿ ಬಂದು ಶನಿ. ಓಕೆ, ಈ ಮಕರ ರಾಶಿಯ ಭೂಮಿ ಯಾವುದು? ಯಾವುದು? ಮಕರ ರಾಶಿ. ಮಕರ ರಾಶಿ ಅಧಿಪತಿ ಬಂದು ಶನಿ. ಮಕರ ರಾಶಿಯ ಭೂಮಿ ಯಾವುದು? ಮಕರ ರಾಶಿಯ ಭೂಮಿ ಬಂದು
ಬಂಜರು ಭೂಮಿ, ಏನು ಬೆಳೆಯುವುದಿಲ್ಲ, ಬಂಜರು ಭೂಮಿ, ಎತ್ತರದ ಪ್ರದೇಶ, ಬಂಜರು ಭೂಮಿ, ಅಂಥ ಭೂಮಿ ಇದು. ಓಕೆನಾ? ಇದು ಮೂರು ಭೂಮಿಗಳಾಯ್ತು. ಈಗ ಓಕೆ, ಈಗ ನನಗೆ ಹಣ ಒಟ್ಟು ಮಾಡಬೇಕಾ, ನಾನೇನಪ್ಪ ಮಾಡಬೇಕು? ತೊ ವೆರಿ ಸಿಂಪಲ್, ಏನು ಮಾಡಬೇಕು, ಒಂದು ಸಣ್ಣ ಮಣ್ಣಿನ ಮಡಕೆ ಗಡಿಗೆ ಅಲ್ಲ, ಮಣ್ಣಿನ ಮಡಕೆ. ನಿಮಗೆ ಗೊತ್ತಿರಬೇಕು ಹಣ ಹಾಕುವಂಥದ್ದು, ನಾವು ತುಂಬ ಪ್ಲಾಸ್ಟಿಕನ್ನು ಉಪಯೋಗ ಮಾಡ್ತೇವೆ. ಓಕೆನಾ? ಪ್ಲಾಸ್ಟಿಕನ್ನು ಏನು ಮಾಡ್ತೇವೆ, ಹಣ ಹಾಕಲಿಕ್ಕೆ ಬೇಕಾಗಿ ಒಂದು ಪ್ಲಾಸ್ಟಿಕ್ನ ಗೊಂಬೆನೋ ಇನ್ನೇನೋ ಮಾಡಿ ಅದನ್ನು ಹುಂಡಿಯನ್ನು ಮಾಡಿ ಅದರಲ್ಲಿ ಹಣವನ್ನು ಹಾಕ್ತೇವೆ. ನೋ, ಹಾಗೆ ಮಾಡಬಾರ್ದು. ಒಂದು ಮಣ್ಣಿನ ಹುಂಡಿಯನ್ನು ತರಬೇಕು, ಮಣ್ಣಿನ ಹುಂಡಿ, ಮಣ್ಣಿನ ಒಂದು ಹುಂಡಿ. ಓಕೆ, ಮಣ್ಣಿನ ಒಂದು ಹುಂಡಿಯನ್ನು ತನ್ನಿ. ಯಾವಾಗ ತರಬೇಕು? ಈಗ ಇದರ ದಿನ ಯಾವುದಿರ್ತದೆ? ಒಂದು ಶುಕ್ರವಾರ ಅಲ್ಲ, ಶುಕ್ರವಾರ. ಯಾವುದು? ಶುಕ್ರನ ದಿನ ಬಂದು ಶುಕ್ರವಾರ, ಬುಧನ ದಿನ ಬಂದು ಬುಧವಾರ, ಶನಿಯ ದಿನ ಬಂದು ಶನಿವಾರ. ನಿಮ್ಗೆ ಯಾವ ದಿನ ಬೇಕು ಚಾಯ್ಸ್ ಮಾಡಿ ನೀವೆಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಆ ದಿನನೇ ತಂದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಹಾಕಿಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಿಡಬೇಕು? ನಾನು ಹೇಳೋದಾದರೆ ನಿಮ್ಮ ಈ ಪಾರ್ಟ್ ಬಂದು ನಾರ್ತ್ ವೆಸ್ಟ್ ಕಾರ್ನರ್. ಓಕೆನಾ? ಈ ಪಾರ್ಟ್ ಬಂದು ನಮ್ಮ ಜಾತಕದ ಪ್ರಕಾರ, ಜ್ಯೋತಿಷದ ಪ್ರಕಾರ ಈ ಪಾರ್ಟ್ ಬಂದು ಇದು ನಾರ್ತ್ ವೆಸ್ಟ್ ಕಾರ್ನರನ್ನು ದರ್ಶನ ಮಾಡುತ್ತೆ. ಓಕೆನಾ? ಇದು ನಾರ್ತ್ ವೆಸ್ಟ್ ಕಾರ್ನರ್, ಇದು ಬಂದು ನಾರ್ತ್. ಓಕೆನಾ? ಯಾವುದು? ಬುಧನಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಇದು ಬಂದು ನಾರ್ತ್. ಅದೇ ರೀತಿ ಇದು ಬಂದು ಯಾವುದು? ಇದು ಬಂದು ವೆಸ್ಟ್. ಓಕೆನಾ? ಇದು ವೆಸ್ಟ್, ಇದು ನಾರ್ತ್, ಇದು ನಾರ್ತ್ ವೆಸ್ಟ್. ಸೊ ನಾರ್ತ್ ವೆಸ್ಟ್ಗೆ ಅಂದರೆ ಸೌತ್ ಈಸ್ಟ್ ಕೂಡ ಹೇಳ್ಬೋದು ನಾವು, ಪರವಾಗಿಲ್ಲ. ಇನ್ನು ವೃಷಭ ರಾಶಿಯನ್ನೇ ಹೇಳುವುದಾದರೆ ಅದು ನಾರ್ತ್ ವೆಸ್ಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಇನ್ನು ಕನ್ಯಾ ರಾಶಿನೇ ಹೇಳಬೇಕಾದ್ರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಇನ್ನು ಇದು ಕೂಡ ಅಂದರೆ ಅದು ರಾಶಿಗಳು ದಕ್ಷಿಣದ ರಾಶಿಗಳೇ, ಬಟ್ ವೇರಿಯೇಷನ್ ತುಂಬ ಉಂಟು ಅದರಲ್ಲಿ, ಬೇರೆ ಬೇರೆ ರೀತಿಯಲ್ಲಿ. ನೀವು ಪ್ಲಾನೆಟ್ ಮುಖಾಂತರ ತೆಗೆದುಕೊಳ್ತೀರಾ, ನೀವೇನು ಅದನ್ನು ರಾಶಿಗಳ ಮುಖಾಂತರ ತೆಗೆದುಕೊಳ್ತೀರಾ, ಈ ರೀತಿಯಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಪ್ಪ ನೋಡ್ಕೊಳ್ಬೇಕಲ್ವಾ. ಎನಿವೇ, ಏನೇ ಇರಲಿ, ಪೃಥ್ವಿಗೆ ಸಂಬಂಧಪಟ್ಟದೊಂದು ಪೃಥ್ವಿ ಅಂದರೆ ಮಣ್ಣಿನ ಹುಂಡಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತೇನೆ. ಮಣ್ಣಿನ ಒಂದು ಹುಂಡಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ನಮ್ಮ ಮಣ್ಣಿನ ಹುಂಡಿಯನ್ನು ತೆಗೆದುಕೊಂಡು ಬಂದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಅದರಲ್ಲಿ ಹಣವನ್ನು ಜಮಾ ಮಾಡಬೇಕು. ನೀವು ಹಣವನ್ನು ಜಮಾ ಮಾಡಿ ಎಲ್ಲಿ? ನಾರ್ತ್ ವೆಸ್ಟಲ್ಲಿ, ಅಂದರೆ ವಾಯುವ್ಯದ ಭಾಗದಲ್ಲಿ ಇಟ್ಟು ಮಾಡ್ಬೋದು, ಪರವಾಗಿಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಗೊತ್ತಾ, ವಾಯುವ್ಯದ ಭಾಗ, ವಾಯುವ್ಯದ ಭಾಗ ಅಂದರೆ ಜಾತಕದ ಎರಡನೇ ಮನೆ. ಓಕೆ, ಜಾತಕದ ಎರಡನೇ ಮನೆ, ಅದು ಬಂದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿಬಿಡ್ತಾನೆ. ಓಕೆನಾ? ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿಬಿಡ್ತಾನೆ. ಯಾರಿಗೆಲ್ಲ ಎರಡನೇ ಮನೆಯಲ್ಲಿ ಚಂದ್ರ ಇರ್ತಾನೆ, ಹಣಕಾಸು ತುಂಬ ಚೆನ್ನಾಗಿ ಓಡಾಡುತ್ತೆ, ಪರವಾಗಿಲ್ಲ, ಯಾರಿಗಾದರೂ ಕೂಡ, ಯಾವುದೇ ರಾಶಿ ಇರಲಿ ಬೇಕಾದರೆ. ಬಟ್ ಎರಡನೇ ಮನೆಯಲ್ಲಿ ಯಾವಾಗ ಚಂದ್ರ ಬಂದುಬಿಡ್ತಾನೆ, ಆಗ ಹಣಕಾಸು ವಿಶೇಷ ರೀತಿಯಲ್ಲಿ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಸೊ ಆಗ ಅವರಿಗೆ ಉಳಿತಾಯ ಕೂಡ ಆಗುತ್ತೆ. ಕೆಲವೊಂದು ಬಾರಿ ತುಂಬ ಬ್ಯಾಡ್ ಎಫೆಕ್ಟ್ ಇದ್ದಾಗ ಉಳಿತಾಯ ಆಗಲಿಕ್ಕೆ ಇಲ್ಲ ಅಂತ ಹೇಳ್ತೀನಿ, ಬಟ್ ಉಳಿತಾಯ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ನಾರ್ತ್ ವೆಸ್ಟಲ್ಲಿ ಇಟ್ಟುಕೊಂಡಾಗ, ನಾರ್ತ್ ವೆಸ್ಟಲ್ಲಿ ಇಟ್ಟು ಹಣವನ್ನು ನೀವೇನಾದರೂ ಸ್ವಲ್ಪ ಹಣವನ್ನು ಅದರಲ್ಲಿ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಹಣ ಉಳಿಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒಂದು 100 ರೂಪಾಯಿನೋ 50 ರೂಪಾಯಿನೋ ಯಾವತ್ತು ಬೇಕಾದರೂ ಹಾಕ್ಕೊಳ್ಳಿ ಅದರಲ್ಲಿ, ಪರವಾಗಿಲ್ಲ, ಅದನ್ನು ಒಡಿಬಾರ್ದು, ಹಾಗೇನೆ ಇಟ್ಕೊಳ್ಬೇಕು, ಫಿಕ್ಸ್ ಆಗಿ ಇಟ್ಕೊಳ್ಬೇಕು. ಅದರ ಜೊತೆಗೆ ಏನು ಮಾಡಬೇಕು ನೀವು, ಸ್ವಲ್ಪ ಗುಲಾಬಿಯ ದಳಗಳು, ಓಕೆ, ಗುಲಾಬಿಯ ದಳಗಳನ್ನು ಅದರೊಳಗೆ ಹಾಕಿಬಿಡಬೇಕು. ಓಕೆ, ವೃಷಭ ರಾಶಿಗೆ ಸಂಬಂಧಪಟ್ಟ ಶುಕ್ರ, ಶುಕ್ರನಿಗೆ ಸಂಬಂಧಪಟ್ಟ ಹೂವಿಗೆ ಸಂಬಂಧಪಟ್ಟಂತೆ ಗುಲಾಬಿಯ ಕೆಲವು ದಳಗಳನ್ನು ಆ ಒಂದು ಹುಂಡಿಯ ಒಳಗೆ ಹಾಕಿಬಿಡಬೇಕು. ಆನಂತರ ಹಣವನ್ನು ಜಮಾ ಮಾಡಿ, ಹಣ ಜಮಾ ಮಾಡಬೇಕಾದ್ರೆ ನೆನಪಿಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕಾಯಿನನ್ನು ಜಮಾ ಮಾಡಬಾರ್ದು. ಯಾವುದು? ಕಾಯಿನ್ ಅಲ್ವಾ, ಚಿಲ್ಲರೆಯನ್ನು ಜಮಾ ಮಾಡಲಿಕ್ಕೆ ಹೋಗಬಾರ್ದು. ಚಿಲ್ಲರೆ ಜಮಾ ಮಾಡಿದರೆ ಏನಾಗುತ್ತೆ, ಶನಿಗೆ ಸಂಬಂಧಪಟ್ಟ ಎಫೆಕ್ಟ್ ಬರುತ್ತೆ. ಶನಿಗೆ ಸಂಬಂಧಪಟ್ಟ ಎಫೆಕ್ಟ್ ನಮಗೆ ಬೇಕಾಗಿಲ್ಲ. ಬರೇ ನೋಟು ಅಲ್ವಾ, 10 ರೂಪಾಯಿ ಆದರೂ ಸರಿನೇ, ಚಿಲ್ಲರಿದ್ದರೆ ಅದನ್ನು ನೋಟಿಗೆ ಕನ್ವರ್ಟ್ ಮಾಡಿ ಅದನ್ನು ಹಾಕಬೇಕು. 10 ರೂಪಾಯಿ ಹಾಕ್ತೀರ, 5 ರೂಪಾಯಿ ಹಾಕ್ತೀರ, 100 ರೂಪಾಯಿ ಹಾಕ್ತೀರ, 200 ರೂಪಾಯಿ ಹಾಕ್ತೀರ, 1,000 2,000 ಆಗ್ತದೆ, ಅದು ನಿಮಗೆ ಬಿಟ್ಟದು. ಅದನ್ನು ಸ್ವಲ್ಪ 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 ಜಮಾ ಮಾಡ್ತಾ ಬಂದರೆ ಏನಾಗುತ್ತೆ, ಡೆಫಿನೆಟಾಗಿ ಅಲ್ಲಿ ಹಣ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಹಣ ಉಳಿದು ಬಿಡುತ್ತೆ ನಿಮ್ಮ ಕೈಯಲ್ಲಿ, ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನಿಮಗೆ ಒಂದು ಇಂಟ್ರೆಸ್ಟ್ ಆಗುತ್ತೆ ಹಣವನ್ನು ಉಳಿಸಬೇಕೆನ್ನುವ ಒಂದು ಛಾತಿ ಛಲ ಜಾಸ್ತಿ ಆಗಿಬಿಡ್ತದೆ ನಿಮಗೆ. ಅದು ತುಂಬ ಫೇವರೇಬಲಾಗಿ ಕೆಲಸ ಮಾಡೋದು, ತುಂಬ ವಿಶೇಷ ರೀತಿ ಕೆಲಸ ಮಾಡುವಂಥದ್ದು. ಇನ್ನು ನೀವು ದಿಕ್ಕುಗಳ ಬಗ್ಗೆನೇ ನೋಡಬೇಕಾದ್ರೆ, ಅಕ್ಯುರೇಟ್ ಆದ ದಿಕ್ಕುಗಳ ಬಗ್ಗೆ ನೋಡಬೇಕಾದ್ರೆ, ಜಾತಕದ ಪ್ರಕಾರ ಅಥವಾ ನಿಮಗೆ ಈ ಜಾತಕದಲ್ಲಿರುವಂತಹ ರಾಶಿಗಳ ಪ್ರಕಾರ ದಿಕ್ಕನ್ನು ನೋಡಬೇಕಾದ್ರೆ, ಇದು ಬಂದು ನಾರ್ತ್ ವೆಸ್ಟ್, ಓಕೆನಾ, ವಾಯುವ್ಯದ ಭಾಗ. ಇದು ಬಂದು ನಮ್ಮ ಉತ್ತರದ ಭಾಗ. ಓಕೆ, ಯಾವುದು? ಕನ್ಯಾ ರಾಶಿ ಬಂದು ಉತ್ತರದ ಭಾಗ, ಇದು ಬಂದು ದಕ್ಷಿಣದ ಭಾಗ. ವಾಯುವ್ಯ, ಉತ್ತರ, ದಕ್ಷಿಣ. ಓಕೆನಾ? ಹಾಗೆ ನೋಡಲಿಕ್ಕೆ ಹೋದರೆ ಮೂರು ಕೂಡ ಪೃಥ್ವಿಯದ ರಾಶಿ ದಕ್ಷಿಣದ ದಿಕ್ಕೆ, ಅದು ಮಾತು ಬೇರೆ. ಬಟ್ ಅದಕ್ಕೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರ್ತದೆ. ಅದಕ್ಕೋಸ್ಕರ ಅಕ್ಯುರೇಟ್ ಆಗಿ ಬೇಕಂತಾದರೆ ವಾಯುವ್ಯ ಭಾಗ ಮತ್ತು ಉತ್ತರದ ಭಾಗ ಮತ್ತು ದಕ್ಷಿಣದ ಭಾಗ, ಈ ಮೂರು ಜಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಆ ಒಂದು ಹುಂಡಿಯನ್ನು ಇಟ್ಟು ಡೆಫಿನೆಟಾಗಿ ನೀವು ಅದರಲ್ಲಿ ಹಣ ಹಾಕ್ತಾ ಬಂದರೆ ಏನಾಗುತ್ತೆ, ಅದು ವಿಶೇಷ ರೀತಿಯಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ವಿಶೇಷ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರುತ್ತೆ. ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಮೆಸೇಜ್ ಹೋಗುತ್ತೆ, ಹಣವನ್ನು ಜಮಾ. ಯಾಕಂದರೆ ಪೃಥ್ವಿಯನ್ನು ನೋಡ್ತಾ ಇರ್ತೀರಲ್ವ, ಆ ಒಂದು ಮಣ್ಣಿನ ಹುಂಡಿಯನ್ನು ನೋಡ್ತಾ ಇರ್ತೀರಲ್ಲ, ಅಲ್ಲಿ ಒಂದು ಮೆಸೇಜ್ ಹೋಗುತ್ತೆ ನಿಮಗೆ ಒಳಗಡೆಗೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಜಮಾವಣೆ ಮಾಡಬೇಕು ಅಂತ ಒಂದು ಮೆಸೇಜ್ ನಿಮ್ಮ ಬಳಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ? ಖಂಡಿತ ಇದರ ಮುಖಾಂತರ ಒಳ್ಳೆಯದಾಗುತ್ತೆ. ಸೊ ಹಣಕಾಸನ್ನು ಉಳಿಸಬೇಕಾದ್ರೆ ಸ್ವಲ್ಪ ಯಾವುದು
ಮಣ್ಣಿನ ಹುಂಡಿಯನ್ನು ತಂದು ಅದರಲ್ಲಿ ಹಣವನ್ನು ಹಾಕಿ ಚಿಲ್ಲರೆಯನ್ನು ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಯಾರೆಲ್ಲ ಚಿಲ್ಲರೆ ಜಮಾ ಮಾಡಿ ಇಟ್ಟಿರ್ತೀರಾ, ಸೊ ಅದನ್ನೆಲ್ಲ ನೋಟಿಗೆ ಕನ್ವರ್ಟ್ ಮಾಡಿ ಅದನ್ನು ತಂದು ಹಾಕಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ಮನಸ್ಸಿಗೆ ಒಂದು ಮೆಸೇಜ್ ಹೋಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಮೆಸೇಜ್ ಹೋಗುತ್ತೆ, ಅದನ್ನು ಉಳಿಸಬೇಕು ಅಂತ, ನನಗೆ ಹಣವನ್ನು ಉಳಿಸಬೇಕಪ್ಪ, ಡೆಫಿನೆಟಾಗಿ ಉಳಿಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈ ರಾಶಿಗಳು ಕೆಲಸ ಮಾಡ್ತವೆ, ಆಗ ಈ ರಾಶಿಯನ್ನುಂಟು ಪೃಥ್ವಿತ್ವದ ರಾಶಿಗಳು ಕೆಲಸ ಮಾಡ್ತವೆ, ಹಣಕಾಸು ಉಳಿಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಸ್ಟೆಬಿಲಿಟಿಯನ್ನು ನಿಮಗೆ ತಂದುಕೊಡ್ತದೆ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಪರವಾಗಿಲ್ಲ, ಪ್ಲಾಸ್ಟಿಕ್ ಅದು ಇದು ಎಲ್ಲ ಬೇಕಾಗಿಲ್ಲಪ್ಪ, ಉಪಯೋಗ ಮಾಡಿ ಪ್ಲಾಸ್ಟಿಕ್ ಉಪಯೋಗ ಮಾಡ್ತೀರಾ, ಇನ್ನೇನು ಬೇರೆ ಮೆಟಲ್ ಯೂಸ್ ಮಾಡ್ತೀರಾ, ಅದೆಲ್ಲ ಬೇಕಾಗಿಲ್ಲ. ಮಣ್ಣಿನ ಹುಂಡಿಯನ್ನು ತಂದು, ಅಲ್ಲೂ ಎಲ್ಲಿ ಸಿಗುತ್ತೆ ನೋಡಿ, ನನಗೂ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ, ಬಟ್ ಎಲ್ಲಿಯಾದರೂ ಸಿಗಬೇಕದು, ಎಲ್ಲಾದರೂ ಸಿಕ್ಕಿದ್ರೆ ಸಣ್ಣದಾಗಲಿ ದೊಡ್ಡದಾಗಲಿ ತಂದು ಇಟ್ಕೊಂಡು ಅದರಲ್ಲಿ ಹಣ ಜಮಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತೆ ಅಲ್ವಾ. ಬೇರೆ ಯಾವುದರಿಂದ ಅದು ಕೂಡ ಹಣ ನೀವು ತೆಗಿಬೋದು, ಮಣ್ಣಿನ ಹುಂಡಿಯಲ್ಲಿ ಹಣ ವಾಪಸ್ ತೆಗಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀವು ಹೊಡಿಲೇಬೇಕು ಹೊರತು ಬೇರೆ ಏನು ಕೂಡ ಮಾಡುವಾಗಿಲ್ಲ ಅಂತ ಪರಿಸ್ಥಿತಿ ಅಲ್ವಾ. ಬೇರೆ ಯಾವುದಾದ್ರೂ ಏನಾದರೂ ಅದಕ್ಕೆ ಸ್ಕ್ರೂ ಡ್ರೈವರ್ ಅದು ಇದು ಹಾಕಿ ಅದನ್ನು ಏನಾದರೂ ಮಾಡಿ ಅದರಲ್ಲಿದ್ದ ಅದನ್ನು ತೆಗೆದು ಏನಾದರೂ ಖರ್ಚು ಮಾಡು, ಬಟ್ ಇದು ಖರ್ಚು ಮಾಡಲಿಕ್ಕೇನೆ ಬಿಡುವುದಿಲ್ಲ ನಿಮಗೆ, ಯಾಕಂದರೆ ನಿಮಗೆ ತೆಗಿಬೇಕು ನೀವು ಹೊಡಿಬೇಕು, ಹೊಡೆದ್ರೆ ಮತ್ತೆ ತಂದಿಡಬೇಕಾಗುತ್ತೆ ಬೇರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಪ್ಪ. ಸೊ ಅದರ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ, ಗೊತ್ತಾಯಿತು ನಿಮಗೆ. ಸೊ ಹಾಗಾದರೆ ಹಣಕಾಸನ್ನು ಉಳಿಸಬೇಕು, ಹಾಗಾದರೆ ಹಣಕಾಸನ್ನು ಉಳಿಸಬೇಕಾದ್ರೆ ಜಾತಕದಲ್ಲಿ ಪೃಥ್ವಿತ್ವದ ರಾಶಿಗಳು ವಿಶೇಷ ರೀತಿಯಲ್ಲಿ ಒಳ್ಳೆಯ ಪ್ರಭಾವಕ್ಕೆ ಒಳಗಾಗಿರಬೇಕು, ಶುಭಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರಬೇಕು, ಅಂದರೆ ಹಣಕಾಸು ಉಳಿಯುತ್ತೆ, ಅನ್ಯಥಾ ಹಣಕಾಸನ್ನು ಉಳಿಸಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಹೀಗೆ ಕೂಡ ಮಾಡ್ಬೋದು ನೀವು, ಸ್ವಲ್ಪ ಹಣವನ್ನು ಇಟ್ಟುಕೊಂಡು ಅದನ್ನು FD ಮಾಡ್ಬೋದು ನೀವು, ಹೋಗಿ ಏನು ಮಾಡಿ FD ಮಾಡಿದರೆ ಆಗ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ, ಬರುವುದಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಹಣವನ್ನು FD ಮಾಡಿ ಇಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಅದರ ಜೊತೆಗೆ ಎಲ್ಲಿ ಲೀಕೇಜ್ ಆಗುತ್ತೆ ಹಣ, ಲೀಕೇಜ್ ಅಂದರೆ ಖರ್ಚು ವೆಚ್ಚ ತುಂಬ ಜಾಸ್ತಿ ಎಲ್ಲಿ ಮಾಡ್ತೀರಾ ನೀವು, ಅದನ್ನು ತಡೆ ಹಿಡಿಬೇಕಾಗುತ್ತೆ ಅಲ್ವಾ. ಸುಮ್ಮನೆ ಎಲ್ಲೋ ಖರ್ಚು ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾರೆ, ಸೊ ಅದನ್ನು ಸ್ವಲ್ಪ ತಡೆ ಹಿಡಿಬೇಕಾದ ಅನಿವಾರ್ಯತೆ ಇರುತ್ತದೆ. ಅದಕ್ಕೋಸ್ಕರ ನಿಮಗೆ ಬೇಕಾದ ಪ್ರಯತ್ನ ಮಾಡಿ, ಅಥವಾ ವಾಸ್ತುವನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಆಗ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂದು ಬಂದೇ ಬರ್ತದೆ. ಇದರ ಈಗ ಏನಾಗುತ್ತೆ ಅಂದರೆ ದುಡ್ಡಿದ್ದವನೇ ದೊಡ್ಡಪ್ಪ ಅಲ್ವಾ, ಏನೇ ಇದ್ರೂ ಕೂಡ ಹಣ ಇದ್ರೇ ನಮಗೆ ಯಾರಾದರೂ ಮರ್ಯಾದೆ ಕೊಡ್ತಾರೆ, ಅಥವಾ ನಮ್ಮ ಕೆಲಸ ಕಾರ್ಯಗಳು ಆಗ್ತವೆ, ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ. ಬ್ಯಾಂಕಲ್ಲಿ ಏನೇ ಇಲ್ಲ ಅಂದ್ರೂ ಕೂಡ ಒಂದು 2 ಲಕ್ಷ ಆದರೂ ಜಮಾ ಇರಬೇಕಪ್ಪ, ಏನೇ ಇಲ್ಲ ಅಂದ್ರೂ ಕೂಡ 1 ಲಕ್ಷ 2 ಲಕ್ಷ ಇರಲೇಬೇಕು FBI ಅಕೌಂಟಲ್ಲಿ, ನಮ್ಮ ಸೇವಿಂಗ್ಸಲ್ಲಿ 1-2 ಲಕ್ಷ ರೂಪಾಯಿಯನ್ನು ಡೆಫಿನೆಟ್ಗೆ ಇಟ್ಕೋ. 5 ಲಕ್ಷ ಇಡುವಂತಹ ಒಂದು ಕ್ಯಾಪಬಿಲಿಟಿ ಉಂಟು, ಅಥವಾ ಅಷ್ಟು ಪರ್ಮಿಷನ್ ಉಂಟು ಇಟ್ಕೊಳ್ಬೋದು, ಬಟ್ 2 ಲಕ್ಷ ಅಂತೂ ಅಲ್ಲಿ ಇರಲೇಬೇಕಾಗುತ್ತೆ. 2 ಲಕ್ಷ ಇದ್ದರೆ ಏನಾಗುತ್ತೆ, ಲೈಫ್ ಎಂಜಾಯ್ ಮಾಡ್ತೀರ ನೀವು, ಅಂದರೆ ನಿಮಗೆ ಹೆದರಿಕೆ ಇರುವುದಿಲ್ಲ, ಯಾವುದೋ ಕೂಡ ಹೆದರುವುದಿಲ್ಲ. ಇಲ್ಲಾಂದರೆ ಅದಕ್ಕೇ ಕಾನ್ಸಂಟ್ರೇಷನ್ ಹೋಗುತ್ತೆ, ನಾಳ್ದಲ್ಲಿ ಎಲ್ಲೊಂದು ಕಡೆ ಲೋನ್ ಕಟ್ಟಲಿಕ್ಕೆ ಉಂಟು, ಎಲ್ಲಿಂದ ಬರುತ್ತಪ್ಪ, ಅಲ್ಲಿ ಅವನಿಗೆ ಕೊಡ್ಲಿಕ್ಕೆ ಉಂಟು, ಎಲ್ಲಿಂದ ಬರುತ್ತಪ್ಪ, ಇದೇ ಟೆನ್ಷನ್ ಆಗುತ್ತೆ. ಒಂದು ವೇಳೆ ಜಮಾ ಮಾಡಿಟ್ಟರೆ ಟೆನ್ಷನ್ ಇರುವುದಿಲ್ಲ, ಟೆನ್ಷನ್ ಫ್ರೀ ಆಗಿಬಿಡ್ತಾರೆ, ಏನಾಗುತ್ತಾ ಆಗುತ್ತೆ, ಮತ್ತೆ ಹಣ ಬರುತ್ತೆ, ಮತ್ತೆ ಹೋಗಿ ಜಮಾವಣೆ ಮಾಡಬೇಕಲ್ವಾ. ಯಾವುದೆಲ್ಲ ನಿಮಗೆ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ತೆಗೆದಿಡ್ಬೋದು, ಅಥವಾ ಎಂಜಾಯ್ ಮಾಡಲಿಕ್ಕೆ ಹಣವನ್ನು ತೆಗೆದು, ಅದೊಂದು ಮಾತು ಬೇರೆ. ತುಂಬ ಲೀಕೇಜ್ ಆಗಲಿಕ್ಕೆ ಬಿಡಬಾರ್ದು, ತುಂಬ ಹಣಕಾಸನ್ನು ಎಲ್ಲೊಂದು ಕಡೆ ನಿಮ್ಮ ಕೈಯಿಂದ ಹೋಗುವಾಗೆ ಮಾಡಬಾರ್ದು, ಅದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಕೂಡ ಬಂದೇ ಬರುತ್ತೆ. ಯಾಕಂದರೆ ನಿಮ್ಮ ಯಾವ ರಾಶಿ ಕೆಲಸ ಮಾಡ್ತದೆ, ಅಲ್ಲಿ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ ಕೆಲಸ ಮಾಡಿದೆ. ಕನ್ಯಾ ರಾಶಿ ಒಂದು ಕೆಲಸ ಮಾಡಿದ್ರೆ ಸಾಕು, ಬಾಕಿ ಉಳಿದ ರಾಶಿಗಳು ಕೂಡ ವಿಶೇಷ ರೀತಿಯ ಕೆಲಸ ಮಾಡಿದೆ. ಅದಕ್ಕೋಸ್ಕರ ಕನ್ಯಾ ರಾಶಿ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು, ನಾವು ಕೆಲಸನೇ ಮಾಡಬೇಕು, ಸೇವೆಯನ್ನು ವಿಶೇಷ ರೀತಿ ಮಾಡ್ಕೊಳ್ಬೇಕು. ಬಿಸ್ನೆಸ್ ಆದರೂ ಸರಿನೇ, ಸೇವೆ ಆದರೂ ಸರಿನೇ, ಖಂಡಿತ ನಾವು ಮಾಡ್ಕೊಳ್ಬೇಕು. ಆಗೇನಾಗುತ್ತೆ, ವಿಶೇಷ ರೀತಿಯ ಫಲಾಫಲಗಳು ಅದರ ಮುಖಾಂತರ ದೊರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನ, ಗೊತ್ತಾಗ್ಬಿಡ್ತು. ಇನ್ನು ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಇಚ್ಛೆಗಳನ್ನು ಪೂರೈಸುವಂಥ ರಾಶಿಗಳಿರ್ತವೆ. ಇಚ್ಛೆಗಳನ್ನು ಪೂರೈಸುವಂಥ ರಾಶಿಗಳು ಬಂದು ವಾಯುತತ್ವದ ರಾಶಿಗಳು ಯಾವುದೆಲ್ಲ, ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಓಕೆ, ಇದು ವಾಯುತತ್ವದ ರಾಶಿಗಳು. ಈ ವಾಯುತತ್ವದ ರಾಶಿಗಳು ಏನು ಮಾಡ್ತವೆ, ಇಚ್ಛೆಗಳನ್ನು ಪೂರೈಸ್ತವೆ. ಇದು ಹೇಗಪ್ಪ ಕೆಲಸ ಮಾಡ್ತದೆ, ಇದರ ಕೆಲಸ ಕಾರ್ಯಕ್ಷೇತ್ರ ಹೇಗಿರ್ತದೆ, ಹೇಗೆ ಕೆಲಸ ಮಾಡ್ತದೆ, ಅಥವಾ ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೋದು, ನಾವು ಖಂಡಿತ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಗುರುಜಿ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ಗುರುಜಿ, ನಾನು ಉಮೇಶ್ ಅಂತ ಆಪಿಂದ ಮಾತಾಡ್ತಿದ್ದೇನೆ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ದಿನಾಂಕ 12/2. ಓಕೆ. 1998. ಓಕೆ. ಸಮಯ 5:15 ಸಂಜೆ. 5:15 ಸಂಜೆ. ಸಂಜೆ ಹುಟ್ಟಿದ್ದೆಲ್ಲಿ ಸರ್? ಹುಟ್ಟಿದ್ದು ಉಡುಪಿ. ಹುಟ್ಟಿದ್ದು ಉಡುಪಿ. ಓಕೆ. ನಿಮ್ದು, ನಿಮಗೆ ನಕ್ಷತ್ರ ಗೊತ್ತಾ? ಮಗ ನಕ್ಷತ್ರ, ಸಿಂಹರಾಶಿ ಜಾತಕ ಇದು. ಮಗ ನಕ್ಷತ್ರ, ಸಿಂಹರಾಶಿ ಜಾತಕ. ಈಗ ಶುಕ್ರದಶೆ, ಇಷ್ಟವರೆಗೆ ಶುಕ್ರದಶೆ ಇತ್ತು, ಶುಕ್ರದಶೆ ಮುಗಿದು ಈಗ ಸೂರ್ಯದಶೆ ಸ್ಟಾರ್ಟ್ ಆಗಿದೆ. ಸೂರ್ಯದಶೆ 2019 ಅಂದರೆ ಇದೇ ವರ್ಷ ಜನವರಿಯಿಂದ ಸೂರ್ಯದಶೆ ಸ್ಟಾರ್ಟ್ ಆಗಿದೆ. ಓಕೆ. ಸೊ ಈ ಸೂರ್ಯದಶೆ ಹೇಗಪ್ಪ ಕೆಲಸ ಮಾಡಿದೆ ಅದರ ಬಗ್ಗೆ ಮಾತಾಡ್ತೀನಿ ನಾನು. ಓಕೆನಾ, ಈ ಸೂರ್ಯದಶೆ ಹೇಗೆ ಕೆಲಸ ಮಾಡಿದೆ ಅದರ ಬಗ್ಗೆ ಮಾತಾಡಿ. ಏನಾಗುತ್ತೆ ನೋಡಿ, ಸೂರ್ಯದಶೆ ನಡೀತೊಂಡಲ್ಲ, ಸೂರ್ಯ ನಿಮ್ಮ ಜಾತಕ ಬಂದು ಮಗ ನಕ್ಷತ್ರ, ಸಿಂಹರಾಶಿ ಜಾತಕ, ಅದರ ಜೊತೆಗೆ ಕರ್ಕಾಟಕ ಲಗ್ನದ ಜಾತಕ. ಸೂರ್ಯದಶೆ ನಡೀತೊಂಡು ಸೂರ್ಯನ ರಾಶಿಯಲ್ಲಿ ರಾಹು ಮತ್ತು ಚಂದ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ ಗ್ರಹಣ ದೋಷ. ಎಲ್ಲಿ? ಸೂರ್ಯನ ರಾಶಿಯಲ್ಲಿ ರಾಹು ಮತ್ತು ಚಂದ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ ಗ್ರಹಣ ದೋಷ. ಹಾಗಾದರೆ ಏನಾಯಿತು ನೋಡಿ, ರಾಹು ಮತ್ತು ಚಂದ್ರ ಸೇರ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಯಾವಾಗ ಸೂರ್ಯನ ರಾಶಿಯಲ್ಲಿ ರಾಹು ಮತ್ತು ಚಂದ್ರ ಸೇರ್ಕೊಂಡಿದ್ದಾರೆ, ಸೂರ್ಯನ ದಶೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಸ್ನೇಹಿತರಿಂದ ಮೋಸ ಹೋಗ್ತೀರಾ, ತುಂಬ ಇರಿಟೇಷನ್ ಆಗ್ತದೆ. ಅದರ
ಓಕೆ, ಲಿಕ್ವಿಡ್ ಮನೆಗೆ ತೊಂದರೆ ಆಗುತ್ತೆ, ಸ್ನೇಹಿತರ ಮುಖಾಂತರ ವಿಶೇಷ ರೀತಿಯಲ್ಲಿ ಮೋಸ ಹೋಗ್ತೀರಾ, ಸುಮ್ಮನೆ ಅಲ್ಲ, ಏನೇನೋ ಆಗಿ ಏನೇನೋ ಆಗಿ ಹೋಗುತ್ತೆ, ಮತ್ತೆ ತುಂಬ ಜಾಗ್ರತೆ ಬೇಕು ಸ್ನೇಹಿತರ ಮುಖಾಂತರ, ಅರ್ಥ ಆಗುತ್ತಾ? ಹೌದಾ? ಸೊ ಅದ್ರ ಜೊತೆಗೆ ಏನಾಗುತ್ತೆ ನೋಡಿ, ಅದ್ರ ಏನು ಈಗ ಸೂರ್ಯ ದೇಶದ ಪ್ರಾಸ್ಪರಿಟಿ ಕೊಡುತ್ತ ನೋಡಿ, ಇಲ್ಲಿ ಏನಾಗುತ್ತೆ ನಿಮಗೆ ಒಂದು ಮಾತು ಹೇಳ್ತೀನಿ, ಏನಾಗುತ್ತೆ, ಸೂರ್ಯ ಇರೋದು ಬುಧನ ಜೊತೆಗೆ, ಓಕೆನಾ, ಅದು ಪರವಾಗಿಲ್ಲ, ಒಳ್ಳೆಯ ಯೋಗ, ಬುಧನ ಜೊತೆ ಇದ್ದಾನೆ ಸೂರ್ಯ, ಬುಧಾದಿತ್ಯ ಯೋಗ, ನಿಪುಣ ಯೋಗ, ಏನು ಬೇಕಾದ್ರೆ ಹೇಳಿ, ಪರವಾಗಿಲ್ಲ. ಆದರೆ ಇಲ್ಲಿ ಏನಾಗುತ್ತೆ, ಸೂರ್ಯನ ದೆಸೆಯಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್, ತುಂಬ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕಾಗುತ್ತೆ, ನಮ್ಮ ಬುದ್ಧಿಯನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಹೋದಾಗ ತುಂಬ ಪ್ರಾಬ್ಲಮೇನು ಕ್ರಿಯೇಟ್ ಆಗಲ್ಲ. ಬಟ್ ಯಾವಾಗ ನೀವು ಬುದ್ಧಿಯನ್ನು ಕಳ್ಕೊಂಡ್ಬಿಡ್ತೀರಾ ಅಥವಾ ಮಕ್ಕಳಾಟಿಗೆ ತುಂಬ ಮಾಡಿಬಿಡ್ತೀರಾ, ಆಗೇನಾಗುತ್ತೆ ನಿಮಗೆ ನೋಡಿ, 22 ರನ್ನಿಂಗ್ ಹಾಕ್ತೊಂಡು ಮಕ್ಕಳಾಟಿಗೆ ಇನ್ನೂ ಹೋಗಿಲ್ಲ ಅಂತ ಅರ್ಥ. ಆಗೇನಾಗುತ್ತೆ ನಿಮಗೆ, ಸೂರ್ಯ ದೇಶ ವಿಶೇಷ ರೀತಿಯಲ್ಲಿ ಪೆಟ್ಟುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ, ತುಂಬ ತೊಂದರೆ ಕೊಡುತ್ತೆ ನಿಮಗೆ. ಅದರಲ್ಲೂ ಕೂಡ ನಿಮ್ಮ ತಂದೆಯ ವಿಚಾರದಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆ, ಏನು ಹೇಳ್ತೀರಾ? ಹೌದು ಹೌದು ಸರ್. ಅದರ ಜೊತೆಗೆ ನಿಮ್ಗೆ ಏನಾಗುತ್ತೆ, ಕುಜ ಭುಕ್ತಿ ನಡೀತೊಂಡು, ಏನು ಕುಜನ ಭುಕ್ತಿ, ಈಗ ಅಲ್ಲಿ ಸೂರ್ಯ ದಶೆ ನಡೀತೊಂಡು ಕುಜನ ಭುಕ್ತಿ ನಡೀತು, ಏನು ಕುಜ ಭುಕ್ತಿ ನಿಮಗೆ ಒಳ್ಳೇದು ಮಾಡ್ತಾನೆ ಅದನ್ನು ನೋಡ್ಕೊಳ್ಳೋಣ. ಕುಜ ಭುಕ್ತಿಯಲ್ಲಿ ಏನಾಗುತ್ತೆ ನಿಮಗೆ, ಕುಜ ಭುಕ್ತಿಯಲ್ಲಿ ನೋಡಿ, ಸೂರ್ಯ ದಶೆ ನಡೆಯುವಾಗಲೇ ಅಲ್ಲಿ ಕುಜ ಕೆಲಸ ಮಾಡ್ತಾನೆ, ನಿಮಗೆ ಒಂದು ಮನೆ ಕಟ್ಟುವಂಥ ಯೋಗ ಇದೆ, ಒಂದು ಮನೆನೋ ಅಥವಾ ವಿಶೇಷವಾಗಿ ಜಾಗ ತಗೊಳ್ಳುವಂಥ ಯೋಗ ಅಥವಾ ಮನೆ ಕಟ್ಟುವಂಥ ಯೋಗ, ಮನೆ ಬಿಲ್ಡಪ್ ಮಾಡುವಂಥ ಯೋಗ ಖಂಡಿತವಾಗಿಯೂ ಇದೆ, ಏನಾದರೂ ಪ್ರಯತ್ನ ಇದೆಯಾ? ಸೋಕೆ, ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಮನೆ ಕಟ್ಟುವಂಥ ಯೋಗ ಇದೆ, ಈಗ ಕುಜ ಭುಕ್ತಿ ಸ್ಟಾರ್ಟ್ ಆಗಿದೆ, ಖಂಡಿತವಾಗಿ 2000 ಮನೆ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು, ಏನು ತೊಂದರೆ ಇಲ್ಲ, ಖಂಡಿತ ಮಾಡ್ಬೋದು. ಬಟ್ ಡಿಸ್ಟರ್ಬೆನ್ಸ್ ಉಂಟು ತುಂಬ, ಯಾಕಂದರೆ ಭಾಗ್ಯದಲ್ಲಿ ಒಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಮೀನರಾಶಿಯಲ್ಲಿ ಶನಿ ಇದ್ದಾನೆ, ಶನಿ ಅಂಶವನ್ನೇ ಪಡ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತಾನೆ, ಇಲ್ಲ ಅಂತಿಲ್ಲ, ಬಟ್ ನೀವು ಪ್ರಯತ್ನ ಮಾಡ್ಬೋದು, ನಾನು ಬೇಡ ಅಂತ ಹೇಳಲ್ಲ. ಏನು ನೀವು ಯಾವ ರೀತಿಯಲ್ಲಿ ನೀವು ಒಂದು ಪ್ರಿಕಾಷನ್ ತಗೊಳ್ಬೋದು, ನಾನು ಹೇಳ್ತೀನಿ ಯಾವ ರೀತಿ ಪ್ರಿಕಾಷನ್. ಒಂದೇದಾಗಿ ನೀವು ಏನು ಮಾಡ್ಬೇಕಂದ್ರೆ, ರಾಹುವನ್ನು ಕಂಟ್ರೋಲ್ ಮಾಡ್ಬೇಕು. ರಾಹುವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕಪ್ಪು ಉದ್ದಿಯಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕು, ಓಕೆನಾ? ಕಪ್ಪು ಉದ್ದಿ ಏನುಂಟು ಅದನ್ನು ಒಂದು ಹಿಡಿ ಇಟ್ಕೊಂಡು ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿವನ್ನು ಇರಲಿ ಬಿಡಿ ಅಥವಾ ದೂರ ಬಿಸಾಡಿ, ಪರವಾಗಿಲ್ಲ, ರಾಹು ಕಂಟ್ರೋಲ್ ಆಗಿಬಿಡ್ತಾನೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಒಂದು ಗ್ರಹ ಕಂಟ್ರೋಲ್ ಆಯಿತು, ಆನಂತರ ಏನು ಮಾಡಬೇಕು ನೀವು, ಇಲ್ಲಿ ಶನಿ ಇದ್ದಾನೆ ಇನ್ನೊಬ್ಬ ತೊಂದರೆ ಕೊಡುವ ಶನಿ, ಈ ಶನಿಗೆ ಬೇಕಾಗಿ ಕಪ್ಪು ಎಳ್ಳಿನಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಕೂಡ ಹರಿವನ್ನು ಇರಲಿ ಬಿಡಿ ಅಥವಾ ದೂರ ಬಿಸಾಡಿ, ಪರವಾಗಿಲ್ಲ, ಕಾಪು ಹತ್ತಿರನೇ ಇದ್ದರೆ ಅಲ್ಲಿ ಕಾಪು ಬೀಚಲ್ಲಿ ಹೋಗಿ ನೀವು ಬಿಸಾಡಿ ಬರ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಎರಡು ಗ್ರಹಗಳು ಕಂಟ್ರೋಲ್ ಆದಾಗ ಮನೆ ಮಾಡೋದ್ರಲ್ಲಿ ಅಥವಾ ಮನೆಯ ವಿಚಾರದಲ್ಲಿ ಮುಂದುವರಿದ್ರಲ್ಲಿ ಯಾರು ಕೂಡ ನಿಮಗೆ ತಡೆಯುವರಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಬಟ್ ಬಿ ಕೇರ್ಫುಲ್, ನಿಮಗೆ ಕುಜ ಭುಕ್ತಿ ಮುಗಿದ ನಂತರ 2020 ಮಾರ್ಚ್ ನಂತರ ರಾಹು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ರಾಹು ಭುಕ್ತಿ ಸ್ಟಾರ್ಟ್ ಆದಾಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ರಾಹು ಭುಕ್ತಿಯಲ್ಲಿ ನಿಮ್ಮ ಮ್ಯಾರೇಜ್ ಆಗುತ್ತೆ, ಅರ್ಥ ಆಗುತ್ತಾ? ರಾಹು ಭುಕ್ತಿಯಲ್ಲಿ ನಿಮ್ಮ ಮ್ಯಾರೇಜ್ ಆಗುತ್ತೆ, ಲವ್ ಮ್ಯಾರೇಜ್ ಆಗುತ್ತೆ 100%, ಓಕೆನಾ? ಏನಾಗುತ್ತೆ, ಲವ್ ಮ್ಯಾರೇಜ್ ಆಗುತ್ತೆ. ನಿಮ್ಮ ತಾಯಿ ಅಥವಾ ಯಾರಾದರೂ ನಿಮ್ಮ ಮನೆಯವರು ಅಡ್ಡಿ ಇರ್ತಾರೆ, ಬಟ್ ಲವ್ ಮ್ಯಾರೇಜ್ ಆಗೋದೊಂದು 100%, ಅದು ರಾಹು ಭುಕ್ತಿಯಲ್ಲೇ ನಡೆಯುವಂಥದ್ದು, ಬರೆದಿಟ್ಕೊಳ್ಬೇಕಾದ್ರೆ ಚೆಕ್ ಮಾಡಿ, ತೊಂದರೆ ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ ಬಿಡಿ. ನಾನು ಹೇಳಿದೆ ಇದೆರಡು ರೆಮಿಡೀಸನ್ನು ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಮುಂದುವರಿತೀರಾ, ಮೋಸ ಹೋಗುವಂಥ ಸಾಧ್ಯ ತುಂಬ ಜಾಸ್ತಿ ಅಂತ ಹೇಳಿದೆ. ಸ್ನೇಹಿತರ ಜೊತೆಗೆ ತುಂಬ ಜಾಗೃತರಾಗಿರಿ ಅಂತ ಹೇಳ್ತೇನೆ. ಯಾವುದೇ ಕಾರಣ ಕೂಡ ಸ್ನೇಹಿತರಿಗೆ ತುಂಬ ಸಲಿಗೆ ಕೊಡಲಿಕ್ಕೆ ಹೋಗೋದು ಬೇಡ, ಅಥವಾ ಅವರಿಂದ ಹಣವನ್ನು ತೆಗೆದುಕೊಳ್ಳೋದು ಅದು ಇದು ಯಾವುದು ಬೇಕಾಗಿಲ್ಲ. ಅದೆಲ್ಲವನ್ನು ಬಿಟ್ಟುಬಿಟ್ಟು ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾ ಹೋದರೆ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಹೋಗ್ತಾ ಯಾವುದೇ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಎಲ್ಲ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ, ಓಕೆನಾ? ಧನ್ಯವಾದ. ಓಕೆ, ಒಳ್ಳೆದಾಗಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ಸರಿ ನಮಗೊಂದು ಉಂಟು ಇಲ್ಲಿ ಕಾಪುವಿನಲ್ಲಿ ಒಂದು ಲವ್ ಮ್ಯಾರೇಜ್ ಆಗುವಂಥದ್ದು ಅಲ್ವಾ, ನೋಡುವ, ಒಳ್ಳೆದಾಗ್ತದೆ, ಲವ್ ಮ್ಯಾರೇಜ್ ಗ್ಯಾರಂಟಿ ಮಾತ್ರ ಪಕ್ಕ ಉಂಟು. ಓಕೆ, ಸೊ ವಾಯುತತ್ವದ ರಾಶಿಗಳು ಏನು ಮಾಡ್ತವೆ ವಿಶೇಷ ರೀತಿಯಲ್ಲಿ? ವಾಯುತತ್ವದ ರಾಶಿಗಳು ನಮಗೆ ನಮ್ಮ ಇಚ್ಛೆಯನ್ನು ಪೂರೈಸಲಿಕ್ಕೆ ಬೇಕಾಗಿ ವಾಯುತತ್ವದ ರಾಶಿಗಳು ಕೆಲಸ ಮಾಡಿವೆ. ವಾಯುತತ್ವದ ರಾಶಿ ಕೆಲಸ ಮಾಡಿಲ್ಲ ಅಂದರೆ ಇಚ್ಛೆಗಳು ಪೂರೈಕೆ ಆಗುವುದಿಲ್ಲ. ಯಾವುದೇ ಒಂದು ಗ್ರಹ ತನ್ನ ನಕ್ಷತ್ರದ ಮೂರನೇ ಪಾದದಲ್ಲಿದ್ದಾಗ, ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಾಗ, ಅದರ ದಶಾಭುಕ್ತಿ ನಡೆದಾಗ ನವಾಂಶ ಯಾವುದು ಪಡ್ಕೊಳ್ತದೆ, ಅದು ಒಂದು ಅಲ್ಲಿ ಮಿಥುನ ರಾಶಿ ಅಥವಾ ತುಲಾರಾಶಿ ಅಥವಾ ಕುಂಭರಾಶಿಯನ್ನು ಪಡ್ಕೊಳ್ತದೆ. ಅರ್ಥ ಆಗುತ್ತೆ ನಿಮಗೆ, ಯಾವುದೇ ಒಂದು ಗ್ರಹ ಮೂರನೇ ಪಾದದಲ್ಲಿದ್ದಾಗ ಅದರ ನವಾಂಶ ಬಂದು ಯಾವುದಿರ್ತದೆ, ಒಂದು ಮಿಥುನ ರಾಶಿ ಇಲ್ಲ ತುಲಾರಾಶಿ ಇಲ್ಲ ಕುಂಭರಾಶಿ ಇರ್ತದೆ. ಬೇಕಾದರೆ ಜಾತಕ ತೆಗೆದುಕೊಂಡು ಚೆಕ್ ಮಾಡಿ, ಆಗೇನಾಗುತ್ತೆ ಅದರ ದಶಾಭುಕ್ತಿಯಲ್ಲಿ ನಿಮಗೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮ್ಮ ವಿಷಯ ಏನುಂಟು ಅದು ಫುಲ್ಫಿಲ್ಮೆಂಟ್ ಆಗುತ್ತೆ. ನಿಮಗೆ ವಿಷಯ ಏನುಂಟು ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳು ಏನುಂಟಪ್ಪ, ಆಸೆ ಆಕಾಂಕ್ಷೆ ಈಡೇರಬೇಕು ನನಗೆ ಅದು ಈಡೇರ ಅಂದರೆ ಖಂಡಿತವಾಗಿ ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ಆ ಮೂಮೆಂಟಲ್ಲಿ ಆಗಿ ಆಗ್ತದಪ್ಪ ಅಲ್ವಾ. ಹಾಗಾದರೆ ನಮಗೆ ಈ ರಾಶಿಗಳು ಆಕ್ಟಿವೇಟ್ ಆಗಿಲ್ಲ ಅಂದರೆ ಆಸೆ ಆಕಾಂಕ್ಷೆ ಈಡೇರಲ್ಲ ಅಲ್ವಾ. ಹಣಕಾಸಿಗೆ ಸಂಬಂಧಪಟ್ಟಂತ ಹೇಳಿದೆ, ಅದೊಂದು ಮಾತು ಬೇರೆ. ಬಟ್ ನನಗೊಂದು ಮನೆ ಕಟ್ಟಬೇಕು ಅಂಥದ್ದೊಂದು, ಮದುವೆ ಆಗಬೇಕು, ವಿದೇಶಕ್ಕೆ ಹೋಗಬೇಕು, ಅಥವಾ ನನಗೆ ಏನೋ ಇಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು, ಇನ್ನೇನೋ ಅಲ್ವಾ ನನ್ನದೊಂದು ಆಸೆ, ಬಹುದೊಡ್ಡ ಬಿಗ್ ದೊಡ್ಡ ಮಟ್ಟಿನ ಒಂದು ಕನಸು ಅಲ್ವಾ. ಸೊ ಬಿಗ್ ಡ್ರೀಮ್, ಆ ಡ್ರೀಮ್ ಫುಲ್ಫಿಲ್ಮೆಂಟ್ ಆಗಬೇಕು. ಸೊ ವಾಯುತತ್ವದ ರಾಶಿಗಳು ಕೆಲಸ ಮಾಡಿದ್ರೇ ನಮ್ಮ ವಿಷಯ ಏನೋದು ಫುಲ್ಫಿಲ್ಮೆಂಟ್ ಆಗಿದೆ, ಅಥವಾ ನಮ್ಮ ಬಿಗ್ ಡ್ರೀಮ್ ಉಂಟಪ್ಪ, ನನಗೆ ಇಂಥ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ ಅದು ಫುಲ್ಫಿಲ್ ಆಗಬೇಕು ಅಂದರೆ
ರಾಯತತ್ವದ ರಾಶಿಗಳು ಕೆಲಸ ಮಾಡಿದ್ರೇ ಕಾಮನೆಗಳು ಏನಾಗ್ತವೆ, ಈಡೇರ್ತವೆ. ಅದು ಅದಕ್ಕೇನು ಹೇಳೋದು, ಕಾಮನೆಗೆ ಸಂಬಂಧಪಟ್ಟಂಥ ರಾಶಿಗಳಲ್ವ, ಧರ್ಮ ಅರ್ಥ ಕಾಮ ಮೋಕ್ಷ. ಕಾಮಕ್ಕೆ ಸಂಬಂಧಪಟ್ಟಂಥ ರಾಶಿಗಳು ಯಾವುದು, ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ ಅಲ್ವಾ. ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ ವಿಶೇಷ ರೀತಿ ಕಾಮನೆಗಳನ್ನು ವಿಶೇಷ ರೀತಿ ಈಡೇರಿಸುವಂಥ ರಾಶಿಗಳು. ಅದರ ಜೊತೆಯಲ್ಲಿ ಕುಂಭರಾಶಿ ಅಂತ ಏನು ನೋಡಿ, ಅದು ನಮ್ಮ ಜಾತಕದ ನೈಸರ್ಗಿಕ ಜನ್ಮಗುಂಡಲಿ 11ನೇ ಮನೆ. ಇಲ್ಲಿಂದ ಲೆಕ್ಕ ಮಾಡಿದರೆ ಇದು 11ನೇ ಮನೆ ಕುಂಭರಾಶಿ ಅಲ್ವಾ. 11 ನಂಬರ್ ಬರ್ತಿದೆ ನೋಡಿ, ಅದು ಕುಂಭರಾಶಿ. ಕುಂಭರಾಶಿ ವಿಶೇಷ ರೀತಿಯಲ್ಲಿ ವಿಷನ್ನು ಫುಲ್ಫಿಲ್ಮೆಂಟ್ ಮಾಡುವಂಥ ರಾಶಿ. ವಿಶೇಷ ರೀತಿಯಲ್ಲಿ ಇರುವಂಥ ಅಂದರೆ ಯಾವುದೇ ಜಾತಕದಲ್ಲಿ ಆ ಪಾರ್ಟ್ ಏನಾದರೂ ಆಕ್ಟಿವೇಟ್ ಆಗಿದರೆ ಯಾವತ್ತಿದ್ರು ಕೂಡ ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಹೋಗ್ತವೆ ಅಂತ ಹೇಳ್ತಾನೆ. ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ. ಈಗ ಇದರಲ್ಲಿ ಇದು ವಾಯುತತ್ವ ಅಂತ ಹೇಳಿದೆ ನಮಗೆ. ಈಗ ವಾಯು ಯಾವುದೆಲ್ಲ ವಾಯು ಅಲ್ವಾ, ಈಗ ಮೂರು ನಮೂನೆ ವಾಯು ಇದೆ ಅದರಲ್ಲಿ. ಓಕೆ, ಒಂದು ಮಿಥುನ ರಾಶಿ, ಒಂದು ತುಲಾರಾಶಿ, ಒಂದು ಕುಂಭರಾಶಿ. ಓಕೆ, ಮಿಥುನ ರಾಶಿ, ತುಲಾರಾಶಿ, ಕುಂಭರಾಶಿ ವಾಯುತತ್ವದ ರಾಶಿಗಳು. ಅದರ ಜೊತೆಗೆ ಇದು ಪಶ್ಚಿಮ ದಿಕ್ಕಿನ ರಾಶಿಗಳು. ಓಕೆನಾ. ಈ ಮೂರು ರಾಶಿಗಳು ಕೂಡ ಎಲ್ಲಿದ್ದು, ಪಶ್ಚಿಮ ದಿಕ್ಕಿನ ರಾಶಿಗಳು, ವಾಯುತತ್ವದ ರಾಶಿಗಳು, ಶೂದ್ರವರ್ಣದ ರಾಶಿಗಳು. ಯಾವುದು, ಶೂದ್ರವರ್ಣದ ರಾಶಿಗಳು ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಸೊ ನೋಡ್ಕೊಳ್ಬೇಕಾದ ಶೂದ್ರವರ್ಣ. ಅನಂತರ ಈ ರಾಶಿಗಳ ವೈಶಿಷ್ಟ್ಯತೆ ಏನಿರ್ತದೆ, ಈ ಒಂದು ಮಿಥುನ ರಾಶಿ ಅಂತ ಕರಿತೇವೆ. ಮಿಥುನ ರಾಶಿ ವಿಶೇಷ ರೀತಿಯಲ್ಲಿ ಯಾವ ವಾಯು ಇರ್ತದೆ, ಆಕ್ಸಿಜನ್ ಅಂತ ಕರಿತೇವೆ. ಈ ಆಕ್ಸಿಜನ್ ಅಂತ ಏನು, ಅದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ನಾವು ಉಸಿರಾಟ ಏನುಂಟು ನೋಡಿ ನಮಗೆ, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ರೆಸ್ಪಿರೇಟರಿ ಸಿಸ್ಟಮ್ ಏನುಂಟು ನೋಡಿ, ಅದು ಮಿಥುನ ರಾಶಿಯಿಂದ ಅಂದರೆ ಆಕ್ಸಿಜನ್ಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿ ಕೆಲಸ ಮಾಡ್ತದೆ. ಅದೇ ರೀತಿ ತುಲಾರಾಶಿ ಯಾವ ವಾಯುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಕುಂಭರಾಶಿ ಯಾವ ವಾಯುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ನಾನು ಅನಿಲ್ ಮಾತಾಡೋದು, ಪುಣೆಯಿಂದ. ಸರಿ, ಅನಿಲ್ ಅವರು ಪುಣೆಯಿಂದ, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ? 16/8/1683. ಓಕೆ, ಸಮಯ? 10:00 PM. 10:30 PM. ಹೌದು. ಓಕೆ, ಹುಟ್ಟಿದ್ದೆಲ್ಲಿ? ಉಡುಪಿ. ಉಡುಪಿ, ಹುಟ್ಟಿದ್ದು ಉಡುಪಿ, ಈಗ ಇರೋದು ಪುಣೆ. ಓಕೆ. ಸೊ ನಿಮ್ಮ ಜಾತಕ ಒಂದು ಗೊತ್ತಾ, ನಿಮ್ಮ ಜಾತಕ ನಿಮಗೆ ನಕ್ಷತ್ರ ಗೊತ್ತಾ? ಓಕೆ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿಯ ಜಾತಕ. ಓಕೆನಾ ಅನಿಲ್ ಅವರೇ, ಈ ಜಾತಕವನ್ನು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಇದೆ. ನೋಡೋಣ ಜಾತಕ ಏನು ಹೇಳುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಜಾತಕ ಏನಾದರೂ ಒಂದು ಕತೆ ಹೇಳ್ತದಲ್ಲ, ಕತೆ ಹೇಳಿಕೊಡ್ತೇನೆ ನಿಮಗೆ ಏನಾಗುತ್ತೆ ಅದು ನೋಡಿ. ಇಲ್ಲಿ ಏನಾಗುತ್ತೆ ನಿಮಗೆ, ಶುಕ್ರ ದಶೆ ನಡೀತೊಂಡು. ಓಕೆನಾ, ಈ ಜಾತಕದಲ್ಲಿ ಪ್ರಸ್ತುತ ನಿಮಗೆ ಶುಕ್ರ ದಶೆ ನಡೀತೊಂಡು. ಏನು ಶುಕ್ರ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ? ಶುಕ್ರ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ, ಶುಕ್ರನ ರಾಶಿಯಲ್ಲಿ ಇಬ್ಬರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಬಂದು ರಾಹು, ಇನ್ನೊಬ್ಬ ಬಂದು ಶನಿ. ಶನಿ ಇದರಲ್ಲಿ ಉಚ್ಚನಾಗಿದ್ದಾನೆ, ಬಟ್ ಶುಕ್ರ ವಕ್ರಿ ಆಗಿರೋದರಿಂದ ಆ ಥರ ರಿಸಲ್ಟ್ ಕೊಡ್ತಾ ಇಲ್ಲ. ಅದರ ಅರ್ಥ ಏನು ಅಂದರೆ, ಲೈಫು ಕನ್ಫರ್ಟೇಬಿಲಿಟಿ ಆಗಿಲ್ಲ, ಲೈಫು ಕನ್ಫರ್ಟೇಬಲ್ ಆಗಿಲ್ಲ, ಕನ್ಫರ್ಟ್ ಇಲ್ಲ, ಫ್ಲೆಕ್ಸಿಬಿಲಿಟಿ ಇಲ್ಲ. ಹೌದಾ? ಹಲೋ, ಅಲ್ಲಿ ಯಾರೋ ಮಾತಾಡ್ತಿದ್ದಾರೆ, ದಯವಿಟ್ಟು ಹೊರಗೆ ಬಂದು ಮಾತಾಡಿ. ಟಿ ವಿ ನೋಡಿಕೊಂಡು ಅಥವಾ ಏನಾದರೂ ಅಲ್ಲಿ ನಮ್ಮ ಇದನ್ನು ಪ್ರೋಗ್ರಾಮ್ ಇಟ್ಟು ನೋಡ್ಕೊಳ್ಬೇಡಿ ದಯವಿಟ್ಟು. ಎಲ್ಲಾದರೂ ಇದ್ದರೂ ಹೊರಗೆ ಬಂದು ಮಾತಾಡಿ. ಒಂದು ವೇಳೆ ಹೊರಗಿದ್ದರೆ ಅಲ್ಲಿಂದ ದೂರ ಬಂದು ಮಾತಾಡಿ, ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಇಲ್ಲಾಂದರೆ ವಾಯ್ಸ್ ಬರ್ತಾ ಇರ್ತದೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆನಾ? ಓಕೆ ಸರ್. ಸರಿ, ಸೊ ಏನು ಮಾಡಬೇಕು, ಈ ಶುಕ್ರದಶೆ, ಶುಕ್ರದಶೆಯಲ್ಲಿ ಏನಾಗುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಆತ ಬಿಡ್ತಾ ಇಲ್ಲ. ಯಾಕಂದರೆ ಶುಕ್ರನ ರಾಶಿಯಲ್ಲಿ ರಾಹು, ಮತ್ತೊಂದು ಶುಕ್ರನ ರಾಶಿಯಲ್ಲಿ ಅಲ್ಲಿ ಶನಿ, ತುಲಾರಾಶಿಯಲ್ಲಿ ಶನಿ ಇದ್ದಾನೆ, ವೃಷಭ ರಾಶಿಯಲ್ಲಿ ರಾಹು ಇದ್ದಾನೆ, ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತಾನೆ. ಅದರ ಜೊತೆಗೆ ಯಾಕೆ ಒಳ್ಳೆ ರಿಸಲ್ಟ್ ಅಲ್ಲ, ಯಾಕಂದರೆ ಶುಕ್ರ ಏನು ಮಾಡ್ತಾನೆ, ಆತ ವಕ್ರಿಯಾಗಿ ಬಿಟ್ಟಿದ್ದಾನೆ. ವಕ್ರಿಯಾಗಿ ಬಿಟ್ಟಾತ ಪಂಚಮದಲ್ಲಿದ್ದಾನೆ, ಹಿಂದಿನ ಮನೆ ರಿಸಲ್ಟನ್ನು ಕೊಡ್ತಾನೆ. ಹಿಂದಿನ ಮನೆಯಲ್ಲಿ ಮಂಗಳ ನೀಚನಾಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ಯಾರು, ಸೂರ್ಯ ಕೂಡ ಇದ್ದಾನೆ, ಅಂದರೆ ಸೂರ್ಯನ ಹತ್ತಿರದಲ್ಲೇ ಶುಕ್ರ ಕೂಡ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಒಂದು ಶುಕ್ರನ ದೇಶದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಂದರೆ ತುಂಬ ಕಷ್ಟಪಡ್ತೀರ ಅಂತ ಇಂಡಿಕೇಶನ್ ಉಂಟು. ಓಕೆನಾ? ಇದು ಹೇಗಾದರೂ ಬ್ಯಾಲೆನ್ಸ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಕಡೆ ಗುರು ಕೆಲಸ ಮಾಡ್ತಾ ಇರ್ತಾನೆ. ಯಾಕಂದರೆ ನಿಮ್ಮ ಸಿರೀಸ್ ಏನು ನಡೀತಾ ಉಂಟು, 30, 31, 32, 34, ಈಗ 37ನೇ ವಯಸ್ಸು ನಡೀತಾ ಇದೆ. ಸೊ 37 ರನ್ನಿಂಗ್ ಆಗ್ತಾ ಉಂಟು ನಿಮಗೆ. ಸೊ 37 ಅಂದರೆ 3 ಸಿರೀಸ್ ನಡೆಯೋದರಿಂದ ಅಲ್ಲಿ ಗುರು ಕೂಡ ಕೆಲಸ ಮಾಡ್ತಾನೆ. ಗುರು ಎಲ್ಲಿದ್ದಾನೆ ಈ ಜಾತಕದಲ್ಲಿ, ಅಷ್ಟಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ಯಾರು ನೋಡ್ತಾ ಇದ್ದಾರೆ, ರಾಹು ನೋಡ್ತಾ ಇದ್ದಾನೆ. ಗುರು ಚಂದ್ರನ ಜೊತೆಗೆ ಸೇರ್ಕೊಂಡಿದ್ದಾನೆ, ಪರವಾಗಿಲ್ಲ. ಬಟ್ ಜೊತೆಗೆ ಕೇತು ಕೂಡ ಇದ್ದಾನೆ, ಚಂದ್ರನ ಜೊತೆಗೆ ಯಾರಿದ್ದಾರೆ, ಕೇತು ಕೂಡ. ಇದರಿಂದ ಏನಾಗುತ್ತೆ, ನೀವು ತುಂಬ ದೊಡ್ಡ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾರೆ, ಇಂಡಿಕೇಶನ್ ಇದೆ. ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ತಾಯಿಯ ಆರೋಗ್ಯದಲ್ಲಿ ಕೂಡ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಭಾಗ್ಯವನ್ನು ಮುಂದುವರಿಸಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಉಂಟು. ಖಂಡಿತ ನಿಮ್ಮ ಭಾಗ್ಯ ಮುಂದುವರಿಯುವುದಿಲ್ಲ. ನಿಮಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿವೆ. ಅದರ ಜೊತೆಗೆ ರಾಹು ನೋಡೋದರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಉಂಟು. ತುಂಬ ಜಾಗ್ರತೆ ಮಾಡಬೇಕು ಅನಿಲ್ ಅವರೇ. ಅದರ ಜೊತೆಗೆ ಏನಾಗುತ್ತೆ, ರಾಹು ಭುಕ್ತಿನೇ ನಡೀತಾ ಉಂಟು. ಈಗ ಏನು ನಡೀತಾ ಉಂಟು, ರಾಹು ಭುಕ್ತಿ ನಡೀತಾ ಉಂಟು. ಬಟ್ ರಾಹು ಭುಕ್ತಿ ನಡಿಬೇಕಾದ್ರೆ ರಾಹುವಿನ ಅಂಶ ಬಂದು ಏನಾಗ್ತದೆ ಅಂದರೆ, ಆತ ಬುಧನ ಅಂಶವನ್ನು ಪಡ್ಕೊಂಡಿದ್ದಾನೆ, ಶುಕ್ರನ ಅಂಶವನ್ನು ಪಡ್ಕೊಂಡಿದ್ದಾನೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಮುಂಚೆ ಇರುವುದಕ್ಕಿಂತ ಈಗ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾನು ಹೇಳೋದಾದರೆ, ನಿಮಗೆ 34 ಕಳೆದು ಒಂದು 6 ತಿಂಗಳು ಆಗಬೇಕಾದ್ರೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಹೌದಾ?
ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಈಗಲೂ ಪ್ರಾಬ್ಲಮೇ, ಮೂವತ್ತನೇ ವಯಸ್ಸಿನವರೆಗೆ ಕೂಡ ಪ್ರಾಬ್ಲಮ್ ಇರ್ತದೆ. 40 ಸ್ಟಾರ್ಟ್ ಆಗಬೇಕು ನಿಮಗೆ. 40 ಸ್ಟಾರ್ಟ್ ಆದಾಗ ಏನಾಗುತ್ತೆ, ಲೈಫಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಲೈಫಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದೀನಪ್ಪ ಅಂತಾದರೆ ಮುಂದುವರಿಸ್ಕೊಂಡು ಹೋಗ್ತದೆ ನಿಮ್ಮನ್ನು. ತುಂಬ ಚೆನ್ನಾಗಿದೆ, ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಈ ರಾಹು ಭುಕ್ತಿ ನಡಿಬೇಕಾದ್ರೆ ಏನಪ್ಪ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ ರಾಹು ಭುಕ್ತಿ. ಒಂದನೇದಾಗಿ ಸ್ವಲ್ಪ ಮಟ್ಟಿಗೆ ನೀವು ಮುಂದುವರಿತೀರ, ಪರವಾಗಿಲ್ಲ ಅಂತ ಹೇಳ್ದೆ. ಬಟ್ ಇಲ್ಲಿ ದೊಡ್ಡದೊಂದು ಆಸೆ ಉಂಟು ಮನೆ ಮಾಡಬೇಕಂತ. ಜಾಗದ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಡೆಫಿನೆಟ್ ಆಗಿ ನೀವು ಮುಂದೆ ಹೋಗ್ತೀರಂತ ಇಂಡಿಕೇಶನ್. ಹೌದಾ? ಹೌದು ಸರಿ ಸರ್, ನನಗೆ ಮನೆ ಮಾಡಬೇಕಂತ, ಮನೆ ಮಾಡಿದಲ್ಲಿ ಬಟ್ ಆಗುತ್ತೆ ಸರ್, ಬಟ್ ಡಿಲೇ ಆಗುತ್ತೆ. ಯಾಕೆ ಡಿಲೇ ಆಗುತ್ತೆ, ಯಾಕಂದ್ರೆ ಇಲ್ಲಿ ಕುಜ ನೀಚ, ಕುಜ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇಲ್ಲ. ಕುಜ ನೀಚನಾಗಿ ಆತ ಅಂಶ ಚಾರ್ಟಲ್ಲಿ ಏನ್ ಮಾಡ್ತಾನೆ, ರಾಹು ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬಹಳ ಹೋರಾಟದ ನಂತರ ನಿಮಗೆ ಮನೆ ಆಗುತ್ತೆ. ಏನು, ಬಹಳ ಹೋರಾಟದ ನಂತರ ನಿಮಗೆ ಮನೆ ಆಗುತ್ತೆ. ಅಲ್ಲಿಂದ ಆಗ್ಲಿಕ್ಕೆ ಬಿಡುದಿಲ್ಲ. ಅದ್ರ ಜೊತೆಗೆ ಈಗೇನಾಗುತ್ತೆ, ಎಲ್ಲೋ ಒಂದ್ ಕಡೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕೈ ಕಟ್ಟಿ ಹೋಗಿರ್ತದೆ. ಅದಕ್ಕೆ ಬೇಕಾಗಿ ಹೋರಾಟ ಇರ್ತದೆ. ಈಗ ಇದನ್ನೆಲ್ಲ ದೂರ ಮಾಡ್ಬೇಕು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನೋಡಿ, ನಿಮಗೆ 40 ಬರಬೇಕು. ಓಕೆನಾ? 40 ಬಂದ ನಂತರ ಲೈಫಲ್ಲಿ ನಿಮ್ಮ ಮೂವ್ಮೆಂಟ್ ಏನು, ಅದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 40 ಬಂದ ನಂತರ ಡೆಫಿನೆಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ, ಪರವಾಗಿಲ್ಲ. ಈಗಿನಗಿಂತ ಒಳ್ಳೆ ರಿಸಲ್ಟ್ ಆ ಮೂಮೆಂಟಲ್ಲಿ ಅಂತೂ ಖಂಡಿತ ಇರ್ತದೆ. ಅದ್ರ ಜೊತೆಗೆ ಏನಾಗುತ್ತೆ ನಿಮಗೆ, ಈ ರಾಹುದಶೆ ವಿಶೇಷ ರಾಹು ಭುಕ್ತಿ ನಡೀತಿರ್ಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಕೂಡ ಜಂಜಾಟ ಅಂತೂ ಇದ್ದೇ ಇರ್ತದೆ. ನೀವೇನು ಮಾಡಬೇಕಂದ್ರೆ ಶುಕ್ರನನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾಕಂದರೆ ಶುಕ್ರ ವಕ್ರಿ ಅದನ್ನು ಕಂಫರ್ಟೇಬಿಲಿಟಿ ಇರುವುದಿಲ್ಲ, ಲಗ್ಸುರಿ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್. ಹಾಗಾದರೆ ಶುಕ್ರನಿಗೆ ಬೇಕಾಗಿ ಏನು ಮಾಡಬೇಕು, ಪ್ರತಿ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ನಿಮ್ಮ ಕೈಯಿಂದ ಯಾವುದೇ ದೇವಿ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬನ್ನಿ ಅನಿಲ್ ಅವರೇ. ಓಕೆನಾ? ಓಕೆ. ಸೊ ಅಷ್ಟು ಮಾಡಿದ್ರೇ ಸಾಕು, ಬೇರೆ ಏನು ಮಾಡಬೇಕಂತಿಲ್ಲ. ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಈಗ ಗುರು ಚೇಂಜ್ ಆಗಿದ್ದಾನೆ, ಭಾಗ್ಯದಲ್ಲಿ ಬಂದುಬಿಟ್ಟಿದ್ದಾನೆ ಗುರು. ಇನ್ನು ಮಕರ ರಾಶಿಗೆ ಬರುವಾಗ, ಗುರು ಯಾವಾಗ ಮಕರ ರಾಶಿಗೆ ಬರ್ತಾನೆ, ಇದೇ ಬರುವ March 30 June 30 ತಾರೀಕಿನವರೆಗೆ ಗುರು ಮಕರ ರಾಶಿಯಲ್ಲಿ ಇರ್ತಾನೆ. ಆಗ ಏನು ಮಾಡ್ತಾನೆ ಆತ, ತನ್ನ ಒಂದು 7ನೇ ದೃಷ್ಟಿಯಿಂದ ಆತ ಕುಜನನ್ನು ನೋಡ್ತಾನೆ. ಆಗ ನಿಮ್ಮ ಮನೆಯ ವಿಚಾರದಲ್ಲಿ ಇದ್ದ ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಆಗ ನೀವು ಪ್ರಯತ್ನ ಮಾಡಿ ಅನಿಲ್ ಅವರೇ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ತುಪ್ಪವನ್ನು ದಾನ ಮಾಡೋದನ್ನು ಮರಿಬೇಡಿ, ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಲೈಫ್ ಸ್ಟಾರ್ಟ್ ಆಗೋದು 40ನೇ ವಯಸ್ಸಿನ ನಂತರ, ಅಲ್ಲಿವರೆಗೆ ಆಗುವುದಿಲ್ಲ ಅಂತ ಹೇಳ್ತೇನೆ ಈ ಜಾತಕದಲ್ಲಿ. ಯಾಕಂದ್ರೆ ತಂದೆಯ ಸಪೋರ್ಟ್ ಇಲ್ಲ, ತಾಯಿ ಸಪೋರ್ಟ್ ಇಲ್ಲ, ಒಬ್ಬರೇ ಹೋಗ್ಬೇಕಂತ ಇಂಡಿಕೇಶನ್ ಉಂಟು. ಅರ್ಥ ಆಗುತ್ತಾ? ತಂದೆ ಸಪೋರ್ಟ್ ಕಡಿಮೆ ಆಗುತ್ತೆ, ತಾಯಿ ಸಪೋರ್ಟ್ ಕಡಿಮೆ ಆಗುತ್ತೆ, ಯಾವುದು ಕೂಡ ಇರುವುದಿಲ್ಲ. ಒಡ ಹುಟ್ಟಿದವರ ಸಪೋರ್ಟ್ ಕೂಡ ಇರುವುದಿಲ್ಲ, ಯಾಕಂದ್ರೆ ಕುಜ ನೀಚ, ಒಡ ಹುಟ್ಟಿದವರ ಸಪೋರ್ಟ್ ಬರುವುದಿಲ್ಲ ಅಂತ ಹೇಳ್ತೇನೆ. ಅವರಷ್ಟಕ್ಕೆ ಇರ್ತಾರೆ, ನೀವು ನಿಮ್ಮಷ್ಟಕ್ಕೆ ಇರಬೇಕಾಗುತ್ತೆ. ಎಲ್ಲ ಸಂಸಾರವನ್ನು ನೀವೇ ಸರಿದೂಗಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಅನಿಲ್ ಅವರೇ. ಖಂಡಿತ ಮಾಡಿ, ಇವತ್ತಲ್ಲ ನಾಳೆ ಸಕ್ಸಸ್ ಅದು ಆಗಿ ಆಗುತ್ತೆ. ನಾನು ಹೇಳಿದ ಒಂದು ಸಣ್ಣ ರೆಮಿಡಿಯನ್ನು ಮಾಡ್ಕೊಳ್ಳಿ, ಗೆಲುವು ನಿಮ್ಮ ಪಾಲಿಗೆ ಆಗುತ್ತೆ. ಒಳ್ಳೇದಾಗಲಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ನಿಮಗೆ. ಓಕೆ, ಗ್ರಹಗಳ ಆಟ ಯಾವ್ದು ರೀತಿಯಲ್ಲಿ ಆಡ್ತಾ ಇದೆ. ಓಕೆನಾ? ಏನು ಮಾಡಬೇಕು, ಮಿಥುನ ರಾಶಿಗೆ ಗೊತ್ತಾಯ್ತು ನಿಮಗೆ. ಇನ್ನು ಮಿಥುನ ರಾಶಿ ಆಕ್ಸಿಜನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಆನಂತರ ಇನ್ನೊಂದು ಉಂಟಲ್ಲ, ತುಲಾರಾಶಿ ಸುಗಂಧ ದ್ರವ್ಯಗಳಿಗೆ ಸಂಬಂಧಪಟ್ಟದೇನು. ತುಲಾರಾಶಿ ಬಂದು ಅದು ಶುಕ್ರನ ರಾಶಿ. ಸುಗಂಧ ದ್ರವ್ಯಗಳಿಗೆ ಅಂದರೆ ಸ್ಮೆಲ್ ಅಂದರೆ ಸುವಾಸನೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೇನು. ಸುವಾಸನೆ ಸುಗಂಧ ದ್ರವ್ಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ತುಲಾರಾಶಿ ಕೆಲಸ ಮಾಡ್ತದೆ. ಆನಂತರ ಇನ್ನೊಂದುಂಟು ನೋಡಿ, ಕುಂಭರಾಶಿ. ಅದು ಅಧಿಪತಿ ಬಂದು ಶನಿ, ಅದು ಗ್ಯಾಸ್ಗೆ ಸಂಬಂಧಪಟ್ಟ ಗ್ಯಾಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಕಲೀರಿ ಅಥವಾ ಯಾವುದೇ ಗ್ಯಾಸ್ಗೆ ಸಂಬಂಧಪಟ್ಟದ್ದು ಇದು ಕೆಲಸ ಮಾಡಿದೆ. ಓಕೆನಾ? ಆಕ್ಸಿಜನ್ ಸುವಾಸನೆ ಗ್ಯಾಸ್, ಆಕ್ಸಿಜನ್ ಸುವಾಸನೆ ಗ್ಯಾಸ್, ಈ ರೀತಿಯಾಗಿ ಮೂರು ವಿಧಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಅಪ್ಪ ಪರವಾಗಿಲ್ಲ. ಓಕೆನಾ? ಈಗ ನಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು ಅಂದರೆ ಏನಪ್ಪ ಮಾಡ್ಬೋದಲ್ಲ, ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕಾದ್ರೆ ನಾವೇನಪ್ಪ ಮಾಡ್ಕೊಳ್ಳೋದು, ಬೆಳಿಗ್ಗೆದ್ದು ಅನುಲೋಮ ವಿಲೋಮ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಓಕೆನಾ? ನಿಮ್ಮ ಮಿಥುನ ರಾಶಿ ಏನು ಅದು ಕಂಟ್ರೋಲ್ ಆಗುತ್ತೆ. ಮಿಥುನ ರಾಶಿ ವಿಶೇಷ ರೀತಿಯಲ್ಲಿ ಅದು ವರ್ಕ್ ಆಗುವಂಥದ್ದು, ಅನುಲೋಮ ವಿಲೋಮ ಮಾಡಿದರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಬೇಕಾದರೆ ಅದನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ. ಓಕೆನಾ? ಅದ್ರ ಜೊತೆಗೆ ಎಲ್ಲಾದರೂ ಹೋಗಬೇಕಾದ್ರೂ ಕೂಡ ಸ್ವಲ್ಪ ಸ್ಪ್ರೇ, ಸುವಾಸನೆ ಅಲ್ವಾ 7ನೇ ಮನೆ, ಸುವಾಸನೆಗೆ ಸಂಬಂಧಪಟ್ಟ ಸ್ಪ್ರೇಯನ್ನು ಹಾಕ್ಕೊಂಡು ಹೋಗ್ಬೋದು. ಎಲ್ಲಾದರೂ ಹೋಗ್ತೀರಾ, ಏನೋ ಕೆಲಸ ಮಾಡ್ತೀರಾ, ಸ್ವಲ್ಪ ಅತ್ತರ ಅಥವಾ ಸ್ಪ್ರೇ ಯಾವುದಾದ್ರೂ ಹಾಕ್ಕೊಂಡೋದ್ರೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದೆ. ಒಳ್ಳೆ ಕೆಲಸಕ್ಕೆ ಹೋಗಬೇಕು ನನಗೆ, ಅಥವಾ ಒಳ್ಳೇದು ಯಾವುದೋ ಒಂದು ಡೀಲ್ ಇದೆ ನನಗೆ ಇವತ್ತು ಅಲ್ವಾ, ಒಂದೊಳ್ಳೆ ಡೀಲ್ ಉಂಟು ನನಗೆ, ಅಥವಾ ಹುಡುಗಿ ಕಡೆಗೆ ಮಾತಾಡ್ಲಿಕ್ಕೆ ಹೋಗಬೇಕು, ಹುಡುಗನ ಕಡೆಗೆ ಮಾತಾಡ್ಲಿಕ್ಕೆ ಹೋಗಬೇಕು, ಅಥವಾ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡ್ಲಿಕ್ಕುಂಟು, ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ಲಿಕ್ಕುಂಟು, ಒಂದು ಫ್ಯಾಕ್ಟ್ರಿ ಪರ್ಚೇಸ್ ಮಾಡ್ಲಿಕ್ಕುಂಟು, ಒಂದು ಬಿಸ್ನೆಸ್ಸಲ್ಲಿ ಕೈ ಜೋಡಿಸ್ಲಿಕ್ಕುಂಟು, ಸ್ವಲ್ಪ ಸ್ಮೆಲ್ಲ ಒಂದು ಸ್ವಲ್ಪ ಸುವಾಸನೆ ಬರುವ ಹಾಗೆ ಏನಾದರೂ ಒಂದು ಸ್ವಲ್ಪ ಸ್ಪ್ರೇಯನ್ನು ಹಾಕ್ಕೊಂಡು ಹೋದರೆ ಈ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ. ಆಗ ಕೂಡ ನಿಮ್ಮ ವಿಶ್ ಅಲ್ಲಿಗೆ ಹೋಗಿ ಏನು ವಿಶ್ ಮಾಡ್ತೀರ ಆ ವಿಶ್ ಕೂಡ ನಿಮಗೆ ಫುಲ್ಫಿಲ್ಮೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ. ಓಕೆನಾ? ಅದ್ರ ಜೊತೆಗೆ ಇನ್ನೂ ಒಂದಿದೆ ಯಾವುದು, ಕುಂಭರಾಶಿ. ಕುಂಭರಾಶಿ ಒಂದು ಗ್ಯಾಸ್ಗೆ ಸಂಬಂಧ, ಏನು ಗ್ಯಾಸನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಅನ್ನೋ ಹಾಗೆಲ್ಲ. ಏನು ಮಾಡಬೇಕು ನಾವು, ಆ ಕುಂಭರಾಶಿಗೆ ಒಂದು ಸಿಂಬಲ್ ಇದೆ, ಆ ಸಿಂಬಲ್ ಬಂದು ಏನಿರ್ತದೆ, ಈ ಕುಂಭರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಆ ಸಿಂಬಲ್ ಬಂದು
ಕಳಶ. ಓಕೆನಾ? ಕಳಶ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕಳಶವನ್ನು ಇಡುವುದರಿಂದ, ತುಂಬ ಜನ ಇಟ್ಟಿರ್ತಾರೆ ಕಳಶ ಇಲ್ಲ ಅಂತ ಹೇಳಲ್ಲ, ಕಳಶವನ್ನು ಇಡುವುದರಿಂದ ಕೂಡ ಏನಾಗುತ್ತೆ, ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕಳಶವನ್ನು ಇಡುವುದರಿಂದ ವಿಶ್ ಫುಲ್ಫಿಲ್ಮೆಂಟ್. ಕಳಶವನ್ನು ಇಡುವುದು ಅದಕ್ಕೆ, ಯಾಕಂದರೆ ಕುಂಭರಾಶಿಯ ಒಂದು ಚಿಹ್ನೆ ಅದು, ಕುಂಭರಾಶಿಯ ಚಿಹ್ನೆ ಅದಾಗಿದ್ದು ಕಳಶವನ್ನು ಇಟ್ಟಿರ್ತಾರೆ. ಕಳಶ ಯಾಕೆ ಇಟ್ಟಿರ್ತಾರೆ, ನಿಮ್ಮ ಒಂದು ಇಚ್ಛೆ ಫುಲ್ಫಿಲ್ ಆಗಲಿ ಅಂತ ಅಲ್ವಾ. ಅದರಲ್ಲಿ ತುಂಬ ವಿಧಗಳಿವೆ, ಕೆಲವರು 100 ಕಳಶ, ಅದೇನು 1000 ಕಳಶ ಅಂತ ಅವ್ರದ್ದೆಲ್ಲ ಪೂಜೆ ಇರ್ತದೆ, ಒಂದು ಮಾತು ಬೇರೆ. ಬಟ್ ಮನೆಯಲ್ಲಿ ಒಂದು ಸಣ್ಣ ಕಳಶ ಇಟ್ಟುಕೊಳ್ಳುವಂಥದ್ದು ವಿಷನ್ನು ಫುಲ್ಫಿಲ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಕುಂಭರಾಶಿ ಚೆನ್ನಾಗಿರಬೇಕು, ಕುಂಭರಾಶಿ ಚೆನ್ನಾಗಿದ್ರೇ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಒಂದು ವೇಳೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದಿರಿ, ಕುಂಭರಾಶಿ ಚೆನ್ನಾಗಿಲ್ಲ, ಶನಿ ನೋಡ್ತಾ ಇದ್ದಾನೆ, ಶನಿ ಶನಿಯ ಮನೆಯನ್ನೇ ನೋಡ್ತಾ ಇದ್ದಾನೆ, ರಾಹು ಬಂದು ನೋಡ್ತಾ ಇದ್ದಾನೆ, ಅಥವಾ ರಾಹು ಸೇರ್ಕೊಂಡ್ಬಿಟ್ಟಿದ್ದಾನೆ, ಕುಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಕುಜ ಅದನ್ನು ನೋಡ್ತಾ ಇದ್ದಾನೆ ಅಂತಾದರೆ, ಅಥವಾ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಕೇತು ನೋಡ್ತಾ ಇದ್ದಾನೆ, ಆಗ ಕಳಶ ಇಟ್ಟಾಗ ಏನಾಗುತ್ತೆ, ಈ ಪಾರ್ಟ್ ವಿಶೇಷ ರೀತಿಯಲ್ಲಿ ನಿಮಗೆ ರಿವರ್ಸ್ ಹೊಡೆಯುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ಕಳಶ ಇಡುವಾಗ ಕೂಡ ಜಾಗ್ರತೆ ಅಂತೂ ಬೇಕೇ ಬೇಕಾಗುತ್ತೆ. ಕಳಶ ಇಡಬೇಕಾದ್ರೆ, ಇಲ್ಲಾಂದರೆ ಕಳಶ ಇಟ್ಕೊಳ್ಬೋದು. ನನ್ನ ಜಾತಕ ಚೆನ್ನಾಗಿದೆಯಪ್ಪ, ಆ ಒಂದು ಕುಂಭರಾಶಿಯನ್ನು ಗುರು ನೋಡ್ತಾ ಇದ್ದಾನೆ, ಅಥವಾ ನವಾಂಶದಲ್ಲಿ ಅದು ಗುರು ನೋಡ್ತಾ ಇದ್ದಾನೆ ಅಂತಾದರೆ ಕಳಶ ಇಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಕಳಶ ಇಟ್ಟರೆ ನಿಮ್ಮ ವಿಷಯ ಏನುಂಟು ಅದು ಡೆಫಿನೆಟಾಗಿ ಫುಲ್ಫಿಲ್ಮೆಂಟ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಇಲ್ಲ ಅಂದರೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು, ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ರೀತಿಯಲ್ಲ ಎಲ್ಲರಿಗೂ ಅದು ಆಗುವಂಥದ್ದು ಎಲ್ಲರಿಗೂ ಖಂಡಿತ ಆಗುವುದಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರಬೇಕು ಜಾತಕದಲ್ಲಿ ಆ ಒಂದು ರಾಶಿಯ ಮೇಲೆ ಯಾರ ದೃಷ್ಟಿ ಬಂದುಬಿಟ್ಟಿದೆ, ಆ ಒಂದು ರಾಶಿಯನ್ನು ಯಾರು ನೋಡ್ತಾ ಇದ್ದಾರೆ, ಅಥವಾ ಆ ರಾಶಿಯಲ್ಲಿ ಯಾವ ಪ್ಲಾನೆಟ್ ಬಂದು ಪ್ಲೇಸ್ಮೆಂಟ್ ಆಗಿಬಿಟ್ಟಿದೆ. ಸೊ ಇದನ್ನು ನೋಡಿದಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಕಳಶ ಇಡಬೇಕಾ ಬೇಡ ಅಂತ. ಆಗೇನಾಗುತ್ತೆ, ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತಾ ಇಲ್ವ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಓಕೆನಾ? ಗೊತ್ತಾಗುತ್ತಾ ನಿಮಗೆ? ಸೊ ಇದನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ತುಲಾರಾಶಿ ಕೂಡ ಒಂದು ಸಿಂಬಲ್ ಇದೆ, ಏನು ತಕ್ಕಡಿ ಅಲ್ವಾ. ತುಲಾರಾಶಿ ಏನು, ತುಲಾರಾಶಿ ವಿಷನ್ನು ಫುಲ್ಫಿಲ್ಮೆಂಟ್ ಮಾಡಿದೆ ಕರೆಕ್ಟ್. ಓಕೆನಾ? ತುಂಬ ಚೆನ್ನಾಗಿ ಮಾಡುತ್ತೆ ಅದು, ಪರವಾಗಿಲ್ಲ. ನೀವು ಸ್ಪ್ರೇಯನ್ನು ಹಾಕ್ಕೊಂಡಾಗ, ಸೆಂಟನ್ನು ಹಾಕ್ಕೊಂಡೋದಾಗ, ಒಳ್ಳೆ ಸುಹಾಸನಯುಕ್ತವಾದಂಥ ದ್ರವ್ಯಗಳನ್ನು ಹಾಕ್ಕೊಂಡಾಗ ವಿಶ್ ಫುಲ್ಫಿಲ್ಮೆಂಟ್ ಆಗಿದ್ರೆ ಡೌಟೇ ಇಲ್ಲ. ಆದರೆ ಇದಕ್ಕೊಂದು ಸಿಂಬಲ್ ಉಂಟು, ಏನು ತಕ್ಕಡಿ. ಒಂದು ಸಿಂಬಲ್ ಅನ್ನು ಏನ್ಬಿಟ್ಟು ತಕ್ಕಡಿಯನ್ನು ಕೊಟ್ಟಿದ್ದಾರಲ್ವ. ತಕ್ಕಡಿ ತಕ್ಕಡಿ ಯಾವತ್ತಿದ್ರು ಕೂಡ ಏನಾಗುತ್ತೆ, ಯಾವತ್ತು ಕೂಡ ಇಂಬ್ಯಾಲೆನ್ಸಲ್ಲಿರೋ ಬ್ಯಾಲೆನ್ಸ್ ಆಗುವುದಿಲ್ಲ, ಅದು ಇಂಬ್ಯಾಲೆನ್ಸಲ್ಲಿ ಇರುವಂಥ. ಅದಕ್ಕೇ ಹೇಳೋದು ಈ ಪಾರ್ಟನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕಂತ. ಈ ಪಾರ್ಟನ್ನು ಬ್ಯಾಲೆನ್ಸ್ ಮಾಡೋದಂದ್ರೇನು, ನಮ್ಮ ಪಾರ್ಟ್ನರ್ ಯಾರು, ತುಲಾರಾಶಿ ಅಂದ್ರೇನು, ಇದು ನಾವು. ಓಕೆ, ಮೇಷರಾಶಿ ನಾವಾದರೆ ನಮ್ಮ ಸಪ್ತಮದ ಭಾವ ತುಲಾರಾಶಿ. ತುಲಾರಾಶಿ ಕಳತ್ರ ಭಾವ ಅಂತ ಕರೀತಾರೆ. ಕಳತ್ರ ಭಾವ ಅಂದರೆ ಹೆಂಡತಿ ಅಲ್ವಾ, ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಅಥವಾ ನಿಮ್ಮ ಪಾರ್ಟ್ನರ್ ಡೈಲಿ ಸೋರ್ಸ್ ಆಫ್ ಇನ್ಕಮ್, ನಿಮ್ಮ ದೂರ ಪ್ರಯಾಣ, ನಿಮ್ಮ ವಿದೇಶ ಪ್ರಯಾಣ ಎಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ಕಿಡ್ನಿಗೆ ಸಂಬಂಧಪಟ್ಟಂತೆ ಕೂಡ ಇದೇ ಪಾರ್ಟ್ ಕೆಲಸ ಮಾಡುವಂಥದ್ದು. ಓಕೆನಾ? ಇದಕ್ಕೊಂದು ತಕ್ಕಡಿಯನ್ನು ಏನು ಮಾಡಿದ್ದಾರೆ, ಒಂದು ಸಿಂಬಲ್ ಆಗಿ ತಕ್ಕಡಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಓಕೆ, ತಕ್ಕಡಿ ಯಾವತ್ತಿದ್ರು ಕೂಡ ಏನಾಗುತ್ತೆ, ಇಂಬ್ಯಾಲೆನ್ಸಲ್ಲಿ ಇರುವಂಥದ್ದು, ಅದು ಅದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು ನಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು. ಈಗ ಗಂಡ ಆದರೆ ಹೆಂಡತಿಯನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ, ಏನು ಅವರ ಇಚ್ಛೆಗಳುಂಟು ಅದನ್ನು ಪೂರೈಸಬೇಕು, ಅವ್ರಿಗೇನು ಹೇಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ತಕ್ಕಡಿ ಯಾವತ್ತು ಹೀಗೆ ಆಗಬಾರ್ದು. ಹೀಗೆ ಆದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ತಕ್ಕಡಿ ಹೀಗೆ ಆಯಿತು ಅಂದರೆ ಅಲ್ಲಿ ಇರುವುದೇ ಅದು ಕನ್ಯಾರಾಶಿ. ಓಕೆನಾ? ಕನ್ಯಾರಾಶಿ ಯಾವುದು, ಜಾತಕದ ನೈಸರ್ಗಿಕ ಜನ್ಮಗುಂಡಲಿಯ 6ನೇ ಮನೆ, ರೋಗ ಋಣ ರಿಪು ಬರುತ್ತೆ. ಹೀಗಾದರೆ ಇನ್ನೊಂದು ಕಡೆ ಹೀಗೆ ಆದರೆ 8ನೇ ಮನೆ, ಇದು ಹೀಗೆ ಆದರೆ ಓಕೆ ಇಲ್ಲಿ ತಕ್ಕಡಿ ಉಂಟು, ಅದು ಒಂದು ಕಡೆಗೆ ವಾಲಿಕೊಂಡ್ರೆ ಏನಾಗುತ್ತೆ, ಕನ್ಯಾರಾಶಿಯಲ್ಲಿ ಎಫೆಕ್ಟ್ ಜಾಸ್ತಿ ಆಯಿತು, ಆಗೇನಾಗುತ್ತೆ ರೋಗ ಋಣ ರಿಪು ನಮ್ಮನ್ನು ಬಾಧಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೇ ಈ ರೀತಿ ಆಗಿದೆ, ಈಚೆ ಬಂದುಬಿಟ್ರೆ ಅಲ್ಲಿ ಅಷ್ಟಮಸ್ಥಾನ, ಲಗ್ನದಿಂದ ನೈಸರ್ಗಿಕ ಜನ್ಮಗಳಲ್ಲಿ ಅಷ್ಟಮಸ್ಥಾನ ಅಲ್ವಾ, ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಅಚಾನಕ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈಗ ಇಲ್ಲಿ ಕೂಡ ಹೋಗುವಾಗಿಲ್ಲ, ಇಲ್ಲಿ ಕೂಡ ಹೋಗುವಾಗಿಲ್ಲ, ಈಚೆ ಬಂದರೂ ಕೂಡ ಪ್ರಾಬ್ಲಮೇ, ಈಚೆ ಬಂದರೂ ಕೂಡ ಪ್ರಾಬ್ಲಮ್. ಹಾಗಾದರೆ ಏನು ಮಾಡು, ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರುವಂತೆ ನೋಡ್ಕೊಳ್ಬೇಕು. ಸಾಧ್ಯನಾ? ಪ್ರಯತ್ನ ಮಾಡಬೇಕಷ್ಟೇ ಅಲ್ವಾ. ಹೆಂಡತಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅಥವಾ ಹೆಂಡತಿ ಗಂಡನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಸಫಲತೆಯನ್ನು ಕೊಟ್ಟರೆ ಇಚ್ಛೆಗಳು ತನ್ನಿಂದಾನೇ ಫುಲ್ಫಿಲ್ಮೆಂಟ್ ಆಗ್ತವೆ. ಯಾವುದು ಪ್ರಾಬ್ಲಮ್ ಇಲ್ಲ. ಯಾವಾಗ? ಪತ್ನಿಯನ್ನು ಚೆನ್ನಾಗಿಟ್ಕೊಂಡಾಗ, ಗಂಡನನ್ನು ಚೆನ್ನಾಗಿಟ್ಕೊಂಡಾಗ. ಸರ್ಕಸ್ ಮಾಡಬೇಕಂತಿಲ್ಲ, ರೈಟ್ ತಾನೇ? ಸರ್ಕಸ್ ಬೇಕಾಗಿಲ್ಲ, ಸರ್ಕಸ್ ಯಾಕೆ ಬೇಕು? ನೀವು ಮನೆಯಲ್ಲಿ ಬ್ಯಾಲೆನ್ಸ್ ಇದೆ, ಅದಕ್ಕೇನೆ ಆ ರಾಶಿ ಕೊಟ್ಟಿರೋದಪ್ಪ. ಏನು ಪರಾಶರ ಮುನಿ ಏನು ಸುಮ್ಮನೆನಾ ಅಲ್ವಾ? ಅಲ್ವಾ ಗೊತ್ತಾಗುತ್ತೆ ನಿಮಗೆ? ಅದಕ್ಕೇನೆ ತುಲಾಭಾರ ಮಾಡೋದಕ್ಕೆ ಗೊತ್ತಾ ನಿಮಗೆ? ತುಲಾಭಾರ ಮಾಡೋದು ಕೂಡ ಇದಕ್ಕೇನೆ, ಇದೆರಡು ಕೂಡ ಬ್ಯಾಲೆನ್ಸ್ ಇರಬೇಕಂತ. ಈ ಎರಡು ಸ್ಟೇಜ್ ಕೂಡ ಬ್ಯಾಲೆನ್ಸ್ ಇರಬೇಕು. ದೇವರ ಮುಂದೆ ಇಟ್ಕೊಂಡು ತುಲಾಭಾರ ಮಾಡುವಂಥದ್ದು, ಅದು ಒಂದು ಕಡೆ ಏನೋ ಇಡ್ತೀರಾ, ಇನ್ನೊಂದು ಕಡೆ ನೀವು ಕೂತ್ಕೊಳ್ತೀರಾ, ಅದಕ್ಕೆ ಸಂಬಂಧ ತುಲಾಭಾರವನ್ನು ಅದಕ್ಕೋಸ್ಕರನೇ ಮಾಡುವಂಥದ್ದು. ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆದರೆ ತುಂಬ ಚೆನ್ನಾಗಿರುತ್ತೆ. ಆನಂತರ ಈ ರಾಶಿ ಉಂಟಲ್ಲ, ಯಾವುದು ತುಲಾರಾಶಿ, ಏನು ತುಂಬ ಸುಲಭದ ರಾಶಿ ನಾ, ಅದು ನ್ಯಾಯಕ್ಕೆ ಸಂಬಂಧಪಟ್ಟಂಥ ರಾಶಿ. ನಾನು ಅನುಭವಿಸ್ದೇನೆ ನೀನು ಅನುಭವಿಸುವಂಥ ರಿವೆಂಜ್ ತಗೊಳ್ಳುವಂಥ ರಾಶಿ, ಅದು ರಿವೆಂಜ್ ತಗೊಳ್ಳುತ್ತೆ ಅಲ್ವಾ. ಗಂಡ ಹೆಂಡತಿ ಆದರೂ ರಿವೆಂಜ್ ತಗೊಳ್ತಾರಲ್ವಾ, ನೀನು ನನಗೆ ಹೇಳಿದೆ ನಾನು ನಿನಗೆ ಹೇಳ್ತೇನೆ, ಅದು ರಿವೆಂಜ್, ಅದೆಲ್ಲ ಬರಬಾರ್ದು ಅಂತ ಹೇಳ್ತೇನೆ. ಬಂದರೆ ಏನಾಗುತ್ತೆ, ಈ ರಾಶಿ ಕಂಪ್ಲೀಟಾಗಿ ಕೆಟ್ಟೋಗುತ್ತೆ. ಯಾವಾಗ ಈ ರಾಶಿ ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗ ಒಂದೋ ನೀವು ಕೋರ್ಟಿಗೆ ಹೋಗ್ತೀರಾ ಅಥವಾ ಆಯುಷ್ಯ ಕಳ್ಕೊಳ್ತೀರಾ. ಓಕೆನಾ? ಆಯುಷ್ಯ ಕಳ್ಕೊಳ್ತೀರಿ ಅಥವಾ ಕೋರ್ಟು ಕಚೇರಿ ಅಥವಾ ರೋಗ ಅಲ್ವಾ, ಅಥವಾ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತೀರಿ, ಅಥವಾ ನೀವೇನು ಮಾಡ್ತೀರಿ, ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪ್ರಾಬ್ಲಮನ್ನು ಜೀವನದಲ್ಲಿ ಅನುಭವಿಸ್ತೀರಿ, ಸಂಕಟವನ್ನು ಮೃತ್ಯು ತುಲ್ಯ ಕಷ್ಟವನ್ನು ಅನುಭವಿಸ್ತೀರಿ.
ಓಕೆ. ಸೊ ಮತ್ತೆ ಬೆಳಿಗ್ಗೆ ಆಗುವಾಗ ಮತ್ತೆ ಹೀಗೆ ಆಯಿತು, ಸಂಜೆ ಆಗುವಾಗ ಮತ್ತೆ ಹೀಗೆ, ಏನು ತೊಂದರೆ ಇಲ್ಲ. ಸೊ ಇದಾದರೆ ಏನಾಗುತ್ತೆ, ಎರಡು ಕಡೆ ಬ್ಯಾಲೆನ್ಸ್ ಆಗೇನಾಗುತ್ತೆ. ಈ ಪಾರ್ಟ್ ಕೂಡ ನಿಮಗೆ ಪ್ರಾಬ್ಲಮ್ ಕೊಡಲ್ಲ, ಈ ಪಾರ್ಟ್ ಕೂಡ ಪ್ರಾಬ್ಲಮ್ ಕೊಡಲ್ಲ. ಸೊ ಇದನ್ನು ಎಲ್ಲರ ಮುಖಾಂತರ ಕೂಡ ಒಳ್ಳೆ ರೀತಿಯಲ್ಲಿ, ಯಾರು ನಿಮ್ಮ ಪಾರ್ಟ್ನರ್ ಇದೆ ಅವರ ಮುಖಾಂತರ ಅದನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕಾಗಿದೆ ಅಲ್ವಾ. ಗೊತ್ತಾಯ್ತು ನಿಮಗೆ, ಇದರ ಮುಖಾಂತರ ಏನಾಗುತ್ತೆ, ವಾಯುತತ್ವದ ರಾಶಿ ತಾನೇ ಬ್ಯಾಲೆನ್ಸ್ ಆಯಿತು, ವಾಯುತತ್ವದ ರಾಶಿ ಬ್ಯಾಲೆನ್ಸ್ ಆಯಿತು, ರಿವೆಂಜ್ ತಗೊಳ್ಳುವಂಥ ರಾಶಿ ಬ್ಯಾಲೆನ್ಸ್ ಆಯಿತು, ನ್ಯಾಯದ ರಾಶಿ ಬ್ಯಾಲೆನ್ಸ್ ಆಯಿತು, ಪಾರ್ಟ್ನರ್ಶಿಪ್ನ ರಾಶಿ ಬ್ಯಾಲೆನ್ಸ್ ಆಯಿತು ಅಲ್ವಾ, ಡೈಲಿ ಸೋರ್ಸ್ ಆಫ್ ಇನ್ಕಮ್ನ ರಾಶಿ ಬ್ಯಾಲೆನ್ಸ್ ಆಯಿತು. ಈಗೇನಾಗುತ್ತೆ, ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಚಾನ್ಸೇ ಇಲ್ಲ ಕ್ರಿಯೇಟ್ ಆಗಲಿಕ್ಕೆ. ಮಾಡಿ ನೋಡಿ ಅಂತ ಹೇಳ್ತೀನಿ, ಗೆದ್ದೇ ಗೆಲ್ತೀರ ನೀವು. ಲೈಫ್ ಅಂದರೆ ಹಾಗೆ ಇರ್ತದೆ, ನಿಮಗೆ ಯಾವುದೇ ರೆಮಿಡೀಸ್ನ ಅಗತ್ಯ ಇರುವುದಿಲ್ಲ ಇದನ್ನು ಮಾಡಿಕೊಂಡಾಗ, ರೈಟ್ ತಾನೇ, ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಅಯ್ಯೋ ಸಮಯ ಮೀರ್ತ ಹೊಂಟಪ್ಪ, ಸಿಗ್ನಲ್ ಆಗ್ತೊಂಡು ನಾನು ಕೂಡ ಏನು ಮಾಡುವ ಹಾಗಿಲ್ಲ. ಇವತ್ತು ಏನಾದರೂ ಜಾತಕ ತೋರಿಸಬೇಕಾದ್ರೆ ಮಧ್ಯಾಹ್ನ 2 ಗಂಟೆ ನಂತರ ಬನ್ನಿ ಅಂತ ಹೇಳ್ತೇನೆ. ಅಲ್ಲಿವರೆಗೆ ನಾನು ಮನೆಯಲ್ಲಿ ಇರುವುದಿಲ್ಲ, ಅದರ ಜೊತೆಗೆ ಈಗ ಸಮಯ ಮೀರ್ತ ಇರೋದರಿಂದ ಕೂಡ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರೂ ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜಿವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361648.